ನಮಸ್ಕಾರ, ಜ್ಯೋತಿಷ್ಯ ಪಾಠಕ್ಕೆ ಸ್ವಾಗತ. ಕಳೆದ ಬಾರಿ ತನಕ ಜಾತಕ, ದಶೆಗಳು, ಗೋಚಾರ ಮತ್ತು ಏಳುವರೆ ಶನಿ, ಅಷ್ಟಮ ಶನಿ ಅದರ ಪ್ರಭಾವ, ಗೋಚಾರದಲ್ಲಿ ವೇದ, ಈ ವಿಚಾರಗಳನ್ನೆಲ್ಲ ಕೂಡ ನಾವು ನೋಡಿದ್ವಿ. ಕೊನೆಯದಾಗಿ ರೋಗಸ್ಥಾನ, ಎಲ್ಲರೂ ಹೆಚ್ಚಿನ ಪ್ರಶ್ನೆ ಕೇಳುವಂಥ ಸ್ಥಾನ ರೋಗಸ್ಥಾನದ ಬಗ್ಗೆ ನಾವು ಇವತ್ತು ಡಿಸ್ಕಶನ್ ಮಾಡೋಣ. ರೋಗಸ್ಥಾನದ ನೋಡಿಕೊಂಡಾಗ ಜನ್ಮಲಗ್ನದಿಂದ ಆರನೇ ಮನೆ ರೋಗಸ್ಥಾನ ಆಗುತ್ತೆ. ಲಗ್ನವನ್ನು ಆರೋಗ್ಯ ಸ್ಥಾನ ಅಂತ ಕರಿತೇವೆ, ಹಾಗೆ ಆರನೇ ಮನೆಯನ್ನು ರೋಗಸ್ಥಾನ ಅಂತ ಕರಿತೇವೆ. ರೋಗ ಬೇರೆ, ಆರೋಗ್ಯ ಬೇರೆ. ಇಲ್ಲಿ ರೋಗಕ್ಕೆ ಕಾರಣಗಳೇನು ಅಂತ ನಾವು ಸ್ಟಡಿ ಮಾಡ್ತಾ ಹೋದರೆ ಮನುಷ್ಯನಿಗೆ ರೋಗ ಹೆಚ್ಚಲಿಕ್ಕೆ ಕಾರಣಗಳೇನು, 5 ಕಾರಣ ಹೇಳ್ತಾರೆ. ಒಂದು, ಜನ್ಮಾರ್ಜಿತ. ಜನ್ಮಾರ್ಜಿತ ಅಂತ ಬೈ ಬರ್ತ್ ಹುಟ್ಟಿದಾಗಲೇ ನಿಮಗೆ ಏನಾದರೂ ತೊಂದರೆಗಳಿದ್ದರೆ, ರೋಗಗಳು ಕಾಣಿಸಿಕೊಂಡರೆ ಅದನ್ನು ಜನ್ಮಾರ್ಜಿತ ಅಂತ ಕರಿತೇವೆ. ಅಂದರೆ ಹುಟ್ಟಿದಾಗಲೇ ಮಕ್ಕಳಿಗೆ ನೋಡಿ, ಕೆಲವಿನ ಮಕ್ಕಳಿಗೆ ಹುಟ್ಟಿದಾಗಲೇ ಕಣ್ಣು ಕಾಣಿಸಲ್ಲ, ಕಿವಿ ಕೇಳಿಸಲ್ಲ, ಹುಟ್ಟಿದಾಗಲೇ ಬೆಳವಣಿಗೆ ಇಲ್ಲದೇ ಇರೋದು. ಸೊ ಇದೆಲ್ಲ ಕೂಡ ಜನ್ಮಾರ್ಜಿತ ಅಂತ ಕರಿತೇವೆ, ಇದು ಕೂಡ ರೋಗಕ್ಕೆ ಕಾರಣ. ನಂತರ ಆಕ್ಸಿಡೆಂಟಲ್ ಆಗಿ ಏನಾದರೂ ಆಗೋದು, ಅಪಘಾತಗಳು ಚೆನ್ನಾಗಿದ್ವಿ, ಇದಕ್ಕಿದ್ದಾಗ ಆಕ್ಸಿಡೆಂಟಲ್ ಆಗಿ ಒಂದು ಕಾಲು ಫ್ಯಾಕ್ಚರ್ ಆಗೋದು ಅಥವಾ ಕೈ ಕಟ್ಟಾಗೋದು, ಆಕ್ಸಿಡೆಂಟಲ್ ಏನಾದರೆ ಆವಾಗ ಕೂಡ ರೋಗಗಳು ಸಂಭಾವನೆ ಇವೆ. ಮೂರನೇದು, ಆಹಾರ ನಿಯಮಗಳು. ಆಹಾರ ನಿಯಮಗಳಂತಂದರೆ ಇದರಿಂದ ಬರುವಂಥ ರೋಗಗಳು, ನಾವು ತೆಗೆದುಕೊಳ್ಳುವಂಥ ಆಹಾರ. ಯುಕ್ತ ಆಹಾರ ವಿಹಾರಸ್ಯ ಅಂತ ಭಗವದ್ಗೀತೆಯಲ್ಲಿ ಹೇಳ್ತಾರೆ. ಯಾವ ಥರ ಆಹಾರವನ್ನು ತೆಗೆದುಕೊಳ್ಳಬೇಕು ಅಂತ ನಿಯಮಗಳು ಕೂಡ ಭಗವದ್ಗೀತೆಯಲ್ಲಿದೆ. ಹೆಚ್ಚಿನ ಭಾಗ ಆಯುರ್ವೇದದಲ್ಲಿ ಹೇಳುತ್ತೆ. ಮನುಷ್ಯನ ದೇಹ ಅನ್ನಮಯ ಶರೀರ, ಅಂದರೆ ಇದಕ್ಕೆ ಅನ್ನ, ಇದನ್ನು ಬೆಳವಣಿಗೆ ಇರೋದೇ ಅನ್ನದಲ್ಲಿ. ಅನ್ನ ಅಂತಂದರೆ ನಾವು ತಿನ್ನುವಂಥ ಅನ್ನ ಅಲ್ಲ, ನಾವು ತಿನ್ನುವಂಥ ಎಲ್ಲ ಪದಾರ್ಥಗಳು ಅನ್ನದ ಕ್ಯಾಟಗರಿ ಒಳಗೆ ಬರುತ್ತೆ. ಅನ್ನಮಯ ದೇಹ, ಈ ಅನ್ನಮಯ ದೇಹ ಅನ್ನದಿಂದ ಬೆಳೆಯುತ್ತೆ. ಅದೇ ರೀತಿ ಅನ್ನದಿಂದಲೇ ಇದು ನಾಶ ಆಗ್ತದೆ. ಚಮತ್ಕಾರ ಮಾಡ್ತಾರೆ ಶಾಸ್ತ್ರಕಾರರು. ನಾವು ಅನ್ನ ತಿಂತೇವೆ ಒಂದು ಸ್ಟೇಜ್ವರೆಗೂ, ನಂತರ ಅನ್ನ ನಮ್ಮನ್ನು ತಿನ್ನುತ್ತೆ ಅಂತ ಹೇಳ್ತಾರೆ. ಅಂದರೆ ನಾವು ತೆಗೆದುಕೊಳ್ಳುವಂಥ ಆಹಾರವೇ ನಮ್ಮ ರೋಗಕ್ಕೆ ಕಾರಣ ಆಗ್ತದೆ. ಶರೀರವನ್ನು ರೋಗದಿಂದ ವಿಮುಕ್ತರನ್ನ ಮಾಡಬೇಕಾದ್ರೂ ಆಹಾರವೇ, ರೋಗವನ್ನು ತಂದುಕೊಳ್ಳಬೇಕಾದ್ರೂ ಆಹಾರವೇ, ಈ ಎರಡನ್ನ ಕೂಡ ಇಲ್ಲಿ ಹೇಳ್ತಾರೆ. ಇದು ತುಂಬ ಮುಖ್ಯವಾದಂಥ ವಿಚಾರ, ಆಹಾರ ನಿಯಮಗಳು. 80% ಶಾರೀರಿಕ ಕಾಯಿಲೆಗಳಿಗೆಲ್ಲ ಕೂಡ ಬರುವಂಥದ್ದು ಆಹಾರ ನಿಯಮಗಳ ಉಲ್ಲಂಘನೆಯಿಂದ. ಹಿಂದಿನ ಕಾಲದಲ್ಲಿ ತುಂಬ ಸಿಸ್ಟಮ್ಯಾಟಿಕ್ ಆಗಿತ್ತು, ಹಾಗೆ ಬೇರೆ ಯಾವುದು ಡಿಸಿಪ್ಲಿನ್ ಇಳದಿದ್ರು ಕೂಡ ಆಹಾರ ನಿಯಮಗಳು ತುಂಬ ಕರೆಕ್ಟಾಗಿ ಫಾಲೋ ಆಗ್ತಾಯಿದ್ರು. ಅದಕ್ಕೆ ಹೆಚ್ಚಿನವರು ಹಿಂದೆ ನೋಡಿ ಭಾಳ ಹೆಚ್ಚು ಪದಾರ್ಥಗಳನ್ನು ತಿಂತಾಯಿದ್ರು. ಅವರು ತಿಂದಷ್ಟು ನಾವು ತಿನ್ನೋಕ್ಕಾಗಲ್ಲ ಇವತ್ತಿನ ದಿನ. ಪ್ಲಸ್ ಕ್ವಾಲಿಟಿಯೇ ಕೂಡ ಅಷ್ಟು ಕಡೆ ಜಾಸ್ತಿ ಇರಲ್ಲ. ಹಿಂದಿನವರು ಭಗವದ್ಗೀತೆಯಲ್ಲೇ ಬರುತ್ತೆ. ಸೊ ಒಳ್ಳೆ ಸಾತ್ವಿಕ ಆಹಾರ ಅಂತಂದರೆ ಏನು? ಸಾತ್ವಿಕ ಆಹಾರ ಅಂತಂದರೆ ಯಾವ ಆಹಾರ ತಿನ್ನೋದ್ರಿಂದ ಯಾವ ಥರದ ಶರೀರಕ್ಕೆ ತೊಂದರೆ ಆಗೋದಿಲ್ಲವೋ, ಉತ್ಸಾಹವನ್ನು ಬಲವನ್ನು ಕೊಡುತ್ತೋ ಆ ಆಹಾರವನ್ನು ಸಾತ್ವಿಕ ಆಹಾರ ಅಂತ ಕರಿತೀವಿ. ಅಂದರೆ ಮನೆಯಲ್ಲಿ ನಾವೇ ಮಾಡಿದಂಥ ಪದಾರ್ಥಗಳು ವಿತ್ತಿನ್ 1.5 hour ಒಳಗೆ ನಾವು ಕನ್ಸ್ಯೂಮ್ ಮಾಡಿದರೆ ಅದರಲ್ಲಿರುವಂಥ ಸಾತ್ವಿಕ ಲಕ್ಷಣಗಳೆಲ್ಲ ಉಳಿದುಕೊಂಡಿರುತ್ತೆ. ಅನ್ನವನ್ನು ಬೇಯಿಸಿದ ನಂತರ ವಿತಿನ್ 1.5 hour ಒಳಗೆ ತಿಂದ್ಬಿಡಬೇಕು, ಬಿಸಿ ಬಿಸಿಯಾಗಿ ತಿನ್ನಬೇಕು ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಅದಕ್ಕೆ ಎಲ್ಲ ಅಡುಗೆ ಮಾಡಿದರೂ ಕೂಡ ಅನ್ನ ಕೊನೆಗೆ ಮಾಡ್ತಾರೆ, ಇದು ತುಂಬ ಸೆನ್ಸಿಟಿವ್ ಆದ ಪದಾರ್ಥ ಅನ್ನ. 1.5 hour ಒಳಗೆ ತಿಂದರೆ ಆ ಅನ್ನದಲ್ಲಿ ಏನು ಗುಣಗಳಿದೆಯೋ, ನಮ್ಮ ಶರೀರಕ್ಕೆ ಏನು ಬೇಕೋ ಅದು ನಮಗೆ ಸಿಗತ್ತೆ. ಅದೇ ಒಂದು 6 hours ಆಯ್ತು ಅಂದ್ಕೊಳ್ಳಿ, ಅನ್ನ ಬರೀ ಅನ್ನ ಇರುತ್ತೆ ಅಷ್ಟೇ, ಅದರಲ್ಲಿ ಇರುವಂಥ ಲಕ್ಷಣ ಯಾವುದೂ ಇರಲ್ಲ.
ನೈನ್ ಅವರ್ಸ್ ಕಳೆದು ಹೋದರೆ ಅನ್ನವೇ ವಿಷ ಆಗತ್ತೆ, ಅನ್ನವೇ ವಿಷ ಆಗ್ತದೆ. ಇದು ಆಹಾರದ ನಿಯಮ. ಇವತ್ತು ನಮಗೆ ಇದರ ಬಗ್ಗೆ ಹೆಚ್ಚು ಕಾಳಜಿ ಇರಲ್ಲ, ಯಾಕಂದರೆ ನಾವೆಲ್ಲ ಇವತ್ತು ಪ್ಯಾಕೇಜ್ ಫುಡ್ ತಿಂತೇವೆ, ಸ್ಟೋರೇಜ್ ಫುಡ್ ತಿಂತೇವೆ. ಹಿಂದಿನವರು ಆ ಥರ ಯಾವ ತಿಂತಿಲ್ಲ, ಇದ್ದಕ್ಕಿದ್ದಂಗೆ ಮಾಡಿಕೊಂಡು ತಿಂತಿತ್ತು. ಈಗ ನಮಗೆ ಇದ್ದಕ್ಕಿದ್ದಂಗೆ ಮಾಡಿಕೊಳ್ಳಿಕ್ಕೆ ಆಗೋದೂ ಇಲ್ಲ, ತಿನ್ನಲಿಕ್ಕೂ ಸಮಯವೂ ಇಲ್ಲ. ಆದರೆ ಮೆಜಾರಿಟಿ ಪಾರ್ಟ್ ಆಹಾರ ನಿಯಮಗಳ ಉಲ್ಲಂಘನೆಯಿಂದಲೇ ಬರುತ್ತೆ. ನೀವು ಆಯುರ್ವೇದದಲ್ಲಿ ಇದು ಕ್ಲಿಯರಾಗಿ ಕಾಣಬಹುದು ಹೇಗೆ ರೋಗ ಬರುತ್ತೆ. ಏಕೆಂದರೆ ನಮ್ಮ ಮನಸ್ಸು ಕೆಲಸ ಮಾಡೋದಾಗಲಿ, ಬುದ್ಧಿ ಕೆಲಸ ಮಾಡೋದಾಗಲಿ ಆಹಾರದಿಂದಲೇ. ಅನ್ನಮಯ ದೇಹ ಆಹಾರಕ್ಕೆ ಕಾರಕ ಜ್ಯೋತಿಷಾಸ್ತ್ರದಲ್ಲಿ ಬುಧ, ಬುದ್ಧಿಗೆ ಕಾರಕ ಬುಧ. ನಾವು ಏನು ತಿಂತೀವೋ ಅದಕ್ಕೆ ತಕ್ಕಂತೆ ಬುದ್ಧಿ ಕೆಲಸ ಮಾಡ್ತದೆ. ನಾವು ಒಳ್ಳೆ ಖಾರದ ಪದಾರ್ಥವನ್ನು ತಿಂದೀವಿ ಅಂದ್ಕೊಳ್ಳಿ, ಬುದ್ಧಿ ತುಂಬ ತೀಕ್ಷ್ಣವಾಗಿ ಉಗ್ರವಾಗಿ ಕೆಲಸ ಮಾಡುತ್ತೆ. ಹೆಚ್ಚಿನ ಸಿಹಿ ಪದಾರ್ಥಗಳು ತಿಂದರೆ ಬುದ್ಧಿ ಕೂಲಾಗಿ ಕೆಲಸ ಮಾಡುತ್ತೆ. ನಾವು ಯಾವ ಫುಡ್ಡನ್ನು ಹಾಕ್ತೀವೋ ಅದರ ಪ್ರಕಾರ ಶರೀರ ನಡೆದುಕೊಳ್ಳುತ್ತೆ. ಇದು ಆಹಾರದ ನಿಯಮ. ಇದರಿಂದಲೇ ಹೆಚ್ಚಿನ ಭಾಗ ಕಾಯಿಲೆಗಳು ಹುಟ್ಟಿಕೊಳ್ತವೆ. ನಂತರ ಮಾನಸಿಕ ತೊಂದರೆಗಳು, ಒತ್ತಡ, ಮೆಂಟಲ್ ಟೆನ್ಷನ್, ಇದು ಕೂಡ ಮೇಜರ್ ಕಾರಣ. ಮೆಂಟಲ್ ಟೆನ್ಷನ್ ಕೂಡ ವಿಪರೀತ ಜಾಸ್ತಿ ಇತ್ತು ಅಂದ್ಕೊಳ್ಳಿ, ಆವಾಗೂ ಕೂಡ ನಮಗೆ ಆರೋಗ್ಯ ಸರಿ ಇರೋಲ್ಲ. ನಮಗೆ ಹೇಳ್ತಾರೆ ನಮ್ಮ ಶರೀರದಲ್ಲಿ ಅನ್ನಮಯ ದೇಹ, ಪ್ರಾಣಮಯ ದೇಹ, ಮನೋಮಯ ದೇಹ, ಈ ಥರ ದೇಹಗಳು ಹೇಳ್ತಾರೆ. ಪಂಚಕೋಶಗಳು ಅಂತಾರೆ, ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ. ಈಗ ಪಂಚಕೋಶಗಳ ಬಗ್ಗೆ ಹೇಳ್ತಾರೆ. ಇಲ್ಲಿ ನಾವು ತಿನ್ನುವಂಥ ಆಹಾರದಿಂದ ಡೆವಲಪ್ ಆಗೋದೇ ನಮ್ಮ ಹೊರಗಿನ ಚರ್ಮ, ಈ ಶರೀರದ ಒಳಗಿಂಥ ಭಾಗಗಳು. ಅದಕ್ಕೆ ನೆಕ್ಸ್ಟ್ ಯಾವುದಿರುತ್ತೆ ಅಂದರೆ ಪ್ರಾಣಮಯ ದೇಹ ಅಂತಂದರೆ ಶಕ್ತಿ, ಎನರ್ಜಿ, ಎನರ್ಜಿ ಬಾಡಿ ಅಂತ ಕರಿತೇವೆ. ಅದರ ನಂತರ ಮನೋಮಯ ದೇಹ, ಮನಸ್ಸು. ನಮ್ಮ ಮನಸ್ಸು ತಲೆಯಲ್ಲಿ ಮಾತ್ರ ಇರಲ್ಲ. ಬಹಳ ಜನ ಮನಸ್ಸು ಅಂದರೆ ತಲೆಯನ್ನು ತೋರಿಸ್ತಾರೆ, ಹೃದಯವನ್ನು ತೋರಿಸ್ತಾರೆ. ಮನಸ್ಸು ಇಡೀ ದೇಹವಲ್ಲ, ಕೂಡ ಒಂದು ಲೇಯರ್ ಥರ ಫಾರ್ಮ್ ಆಗಿರುತ್ತೆ, ಅದನ್ನೇ ಮನೋಮಯ ದೇಹ ಅಂತ ಕರಿತೇವೆ. ಅದಕ್ಕೂ ನಮ್ಮ ಶರೀರದ ಪ್ರಾಣಮಯ ದೇಹಕ್ಕೂ ಲಿಂಕ್. ನಮಗೆ ಮನಸ್ಸು ಗಟ್ಟಿ ಇದ್ದರೆ ತುಂಬ ಎನರ್ಜಿ ಇದ್ದಕ್ಕಿದ್ದಂಗೆ ಬರುತ್ತೆ, ಉತ್ಸಾಹವಂತರಾಗಿಬಿಡ್ತೇವೆ. ಅದೇ ನಾವು ತುಂಬ ಡಿಸ್ಟರ್ಬ್ ಆಗಿದ್ದೆವು ಅಂದ್ಕೊಳ್ಳಿ, ನಾವು ಎಷ್ಟು ಎನರ್ಜೆಟಿಕ್ ಆಗಿದ್ದರೂ ಕೂಡ ಯಾವ ಕೆಲಸವೂ ಮಾಡಲಿಕ್ಕೆ ಇಂಟ್ರೆಸ್ಟ್ ಇರುವುದಿಲ್ಲ. ಅದಕ್ಕಾಗಿ ನಮಗೆ ಶಾರೀರದ ಬಲ ಇದ್ದರೂ ಕೂಡ ಅದು ಕೆಲಸ ಮಾಡೋದು ಮಾನಸಿಕ ದೇಹದಿಂದ. ಮನಸ್ಸು ಯಾವಾಗೂ ಕೂಡ ಟೆನ್ಷನ್ಲೆಸ್ ಆಗಿರಬೇಕು. ಮನಸ್ಸು ಟೆನ್ಷನ್ ಆಗಿತ್ತು ಅಂದ್ಕೊಳ್ಳಿ, ಏನು ಕೆಲಸವನ್ನು ಮಾಡಲಿಕ್ಕೆ ಆಗೋದಿಲ್ಲ. ಯಾವ ಪದಾರ್ಥ ತಿಂದರೂ ಅದರ ಗುಣ ನಮಗೆ ಸಿಗೋದಿಲ್ಲ, ಹಾಗಾಗಿ ಕಾಯಿಲೆಗಳು ಹುಟ್ಟಿಕೊಳ್ತವೆ. ಮತ್ತು ಕೊನೆಯದಾಗಿ ಮಾಡುವಂಥ ವೃತ್ತಿ, ರಿಪಿಟೇಟಿವ್ ಕೆಲಸ ಮಾಡ್ತಾನೇ ಇರ್ತಾರೆ ಕೆಲವೊಂದು ಜನ, ಅವರಿಗೆ ಸಂಬಂಧಂಥ ರೋಗಗಳು ಬರುತ್ತೆ. ಈಗ ಕ್ರಿಕೆಟ್ ಆಡ್ತಾ ಇದ್ರೆ ಅಂದ್ಕೊಳ್ಳಿ, ಹೆಚ್ಚು ಕ್ರಿಕೆಟ್ ಆಡೋರಿಗೆ ಬೆನ್ನು ಸೂಲಿ ಬರೋದು, ಅಲ್ಲಿ ಕಾಲು ನೋವು ಬರೋದಾಗಲಿ ಬರ್ತದೆ. ಒಂದು ಶಾಪಲ್ಲಿ ಯಾವಾಗೂ ಕೂತೇ ಇದ್ದಂಥ ಅಂದ್ಕೊಳ್ಳಿ, ಪೈಲ್ಸ್ ಬರ್ಬೋದು. ಅವರು ಮಾಡುವ ವೃತ್ತಿ ಏನಿದೆ, ಆ ವೃತ್ತಿಯಿಂದ ಕೆಲವಿನ ರೋಗಗಳು ಬರುತ್ತೆ. ಸೊ ಇದು ಐದು ರಕಗಳ ರೋಗಗಳು. ಇದರಲ್ಲಿ ನಾವು ಸರಿಪಡಿಸಬಹುದು ಅಂತ ಅನ್ನೋಂಥದ್ದು ಮೂರು, ನಾಲ್ಕು, ಐದು. ಜನ್ಮಾರ್ಜಿತವಾಗಿ ಏನಾದರೂ ಬಂದಿದ್ದರೆ ಅದನ್ನು ಏನು ಮಾಡೋಕ್ಕೂ ಆಗೋಲ್ಲ, ಅದನ್ನು ಸರಿಪಡಿಸಲಿಕ್ಕೆ ಆಗೋದಿಲ್ಲ. ಅದು ಬೈ ಬರ್ತ್ ಹಾಗೆ ಇದೆ. ಬೈ ಬರ್ತೆ ಕಪ್ಪಗಿದ್ದವನನ್ನು ಬೆಳ್ಳಗೆ ಮಾಡಲಿಕ್ಕೆ ಆಗೋದಿಲ್ಲ, ಬೆಳ್ಳಗಿದ್ದವನನ್ನು ಕಪ್ಪಗೆ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಜನ್ಮಾರ್ಜಿತವಾಗಿ ಬಂದಂಥ ರೋಗಗಳಿಗೆ ವಿಮುಕ್ತಿ ಇಲ್ಲ. ಹಾಗಾಗಿ ಸಣ್ಣ ಮಕ್ಕಳಿಗೆ ಏನಾದರೂ ತೊಂದರೆ ಆಗಿದೆ ಈ ಥರ ಇದ್ದಂತಂದರೆ, ಬೈ ಬರ್ತ್ ಇದೆ ಅಂತ ನೀವು ಕನ್ಫರ್ಮ್ ಮಾಡಿಕೊಂಡ್ರೆ ಅದಕ್ಕೆ ಜ್ಯೋತಿಷಾಸ್ತ್ರದಲ್ಲಿ ಏನೂ ಉಪಾಯ ಇಲ್ಲ. ಸೊ ಇದು ತಿಳಿದಿಟ್ಕೊಳ್ಬೇಕು. ಮತ್ತು ಮಧ್ಯದಲ್ಲಿ ಆಕ್ಸಿಡೆಂಟಲ್ಲಾಗಿ ಏನಾದರೂ ಆಯ್ತು ಅಂದ್ಕೊಳ್ಳಿ, ಅದನ್ನು ಏನೂ ಮಾಡೋಕ್ಕಾಗಲ್ಲ. ಆಕ್ಸಿಡೆಂಟ್ ಆಗಿ ಏನೋ ಒಂದು ಶಾರೀರಿಕ ರೋಗ ಬಂತು, ಗ್ಯಾಂಗ್ರೀನ್ ಆಯಿತು, ಕಾಲೋ ಕೈಯೋ ತೆಗೆದ್ರು, ಏನು ಮಾಡಬೇಕು? ಮತ್ತೆ ಹೊಸ ಕಾಲು ಬರುತ್ತಾ ಅಂತ ಜ್ಯೋತಿಷನ್ ಅಂತ ಕೇಳೋಕೆ ಹೋದರೆ ನೋ ಆನ್ಸರ್ ಇಲ್ಲ. ಸರ್ಜರಿ ಆಯಿತು, ಮತ್ತು ಮಾಮೂಲಾಗಿರಬೇಕು ಅಂದರೆ ಆಗೋದಿಲ್ಲ. ಸೊ ಮೊದಲು ಒಂದು ಎರಡು ಜನ್ಮಾರ್ಜಿತ ಅಥವಾ ಆಕ್ಸಿಡೆಂಟಲ್ ಆಗಿನ ಆದರೆ ಇದಕ್ಕೆ ಜ್ಯೋತಿಷಾಸ್ತ್ರದಲ್ಲಿ ಉಪಾಯ ಇಲ್ಲ, ಅದನ್ನು ಏನು ತೋರಿಸ್ಲಿಕ್ಕೆ ಏನೂ ಇಲ್ಲ. ಅದಕ್ಕೆ ಯಾರಾದರೂ ಹೆಲ್ತ್ ಬಗ್ಗೆ ಕೇಳಿದಾಗ ಇದನ್ನು ನೀವು ಫಸ್ಟ್ ಫಿಲ್ಟರ್ ಮಾಡಿಕೊಳ್ಳಬೇಕು, ಇದು ಜನ್ಮಾರ್ಜಿತವಾ ಅಥವಾ ಆಕ್ಸಿಡೆಂಟಲ್ ಆಗಿರೋದ. ಶುಗರು ಬಿ ಪಿ ಬಂತಂದುಕೊಳ್ಳಿ, ಅದ್ರ ಗುಣ ಆಗ್ತದ ಇಲ್ವಂತ ಹೇಳ್ಬೋದು. ಯಾಕೆಂತಂದರೆ ನಾವು ಮಾಡುವಂಥ ವ್ಯಾಯಾಮ,
ಆಲೋಚನಾ ಪದ್ಧತಿ, ತೆಗೆದುಕೊಳ್ಳುವ ಆಹಾರ ಇದರಿಂದ ಬರುವಂಥದ್ದು. ದಟ್ ಈಸ್ ನಾಟ್ ಎ ಡಿಸೀ, ಇಟ್ ಈಸ್ ಎ ಡಿಸಾರ್ಡರ್. ಅದನ್ನು ಬೇಕಾದ್ರೆ ನೀವು ಮಧುಮೇಹ ವ್ಯಾಧಿಯನ್ನು ಕಡಿಮೆ ಮಾಡಬಹುದಾ ಇಲ್ಲ ಅಂತ ಹೇಳ್ಬೋದು. ಆದರೆ ಆಕ್ಸಿಡೆಂಟಲ್ ಆಗಿ ಏನಾದರೂ ಆಯಿತು ಅಂದ್ಕೊಳ್ಳಿ, ಕಿಡ್ನಿ ಫೇಲ್ ಆಗೋದಾಗಲಿ, ಹಾರ್ಟ್ ಫೇಲ್ ಆಗೋದಾಗಲಿ, ಇಂಥ ರೋಗಗಳು ಬಂದಾಗ ಮತ್ತೆ ಪೂರ್ವದ ಸ್ಥಿತಿಗೆ ಬರುತ್ತಾ ಅಂತಂದರೆ ಆನ್ಸರ್ ನೋ, ಬರುವುದಿಲ್ಲ. ಹಾಗಾಗಿ ಆಹಾರದಿಂದಲೋ, ಮಾನಸಿಕ ಒತ್ತಡದಿಂದಲೋ, ಅಥವಾ ಮಾಡುವಂಥ ಕೆಲಸದಿಂದಲೋ ಏನಾದರೂ ಆದರೆ ಸರಿಪಡಿಸಿಕೊಳ್ಳಬಹುದು. ಮಾಡುವ ವೃತ್ತಿಯಿಂದ ಆದರೆ ಏನೋ ಸ್ವಲ್ಪ ಎಕ್ಸಸೈಸ್ ಮಾಡಿ, ಮಾನಸಿಕ ಒತ್ತಡದಿಂದ ಆಯಿತಾ ಧ್ಯಾನ ಮಾಡಿ, ಡೈವರ್ಟ್ ಮಾಡಿಕೊಳ್ಳಿ. ಆಹಾರ ನಿಯಮಗಳಿಂದ ಆಯಿತಾ ಆಹಾರವನ್ನು ಬದಲಾಯಿಸಿಕೊಳ್ಳಿ. ಇದರಲ್ಲಿ ನಿಮಗೆ ಬದಲಾಯಿಸಿಕೊಳ್ಳಿಕ್ಕೆ ಅವಕಾಶ ಇದೆ. ಜನ್ಮಾರ್ಜಿತ ಅಪಘಾತ ಇವುಗಳಿಗೆ ಅವಕಾಶ ಇಲ್ಲ. ಸೊ ಇದು ಮುಖ್ಯವಾಗಿ ನಾವು ಗಮನಿಸಬೇಕಾದಂಥ ವಿಚಾರ. ಇದು ಇಲ್ಲಿ ಫಿಲ್ಟರ್ ಆಗದೇ ಇದ್ದರೆ ನಮಗೆ ಜಾತಕ ಎಷ್ಟು ನೋಡಿದ್ರೂ ನಮಗೆ ಉತ್ತರ ಸಿಗುವುದಿಲ್ಲ. ಹೆಚ್ಚಿನ ಜನ ಕೇಳುವಂಥ ಪ್ರಶ್ನೆಗಳು ರೋಗ ಸಂಬಂಧಪಟ್ಟ ಪ್ರಶ್ನೆಗಳು. ಯಾಕೆ ರೋಗಕ್ಕೆ? ಯಾಕೆಂದರೆ ನಮಗೆ ಪ್ರತ್ಯೇಕವಾಗಿ ನೋಡಿದರೆ ವಿದ್ಯಾ, ಉದ್ಯೋಗ, ವಿವಾಹ, ಸಂತಾನ ಇವು ಸಾಕಲ್ವ. ಮತ್ತು ರೋಗದ ಬಗ್ಗೆ ಯಾಕೆ ಪ್ರಶ್ನೆ ಕೇಳ್ತಾರೆ ಅಂತಂದರೆ, ವಿದ್ಯಾ, ಉದ್ಯೋಗ, ವಿವಾಹ, ಸಂತಾನದಲ್ಲಿ ಅದನ್ನು ಪಡೆಯುವ ಪ್ರಯತ್ನದಲ್ಲಿ ಮಾಡಬಾರದ ರೀತಿಯಲ್ಲಿ ಹೋದಾಗ ಏನಾಗ್ತದೆ? ಅದು ಕಾಯಿಲೆ ರೂಪದಲ್ಲಿ ಬರುತ್ತೆ. ಸಂಪಾದನೆ ಬೇಕು. ಸಂಪಾದನೆ ಎಷ್ಟು ಬೇಕು, ಲಿಮಿಟ್, ನಮ್ಮ ಶರೀರ ಎಷ್ಟು ಲಿಮಿಟ್ವರೆಗೂ ಸುಖವನ್ನು ರಿಸೀವ್ ಮಾಡಿಕೊಳ್ಳಿಕ್ಕಾಗತ್ತೆ ಅಂತ ನಾವು ಒಂದು ಲಿಮಿಟ್ ಇಟ್ಕೊಂಡ್ರೆ, ಅಷ್ಟು ಲಿಮಿಟಿಗೆ ಬೇಕಾದ ಮಾತ್ರ ಸಂಪಾದನೆ ಮಾಡಿದೀವಿ ಅಂದ್ಕೊಳ್ಳಿ, ಮಾನಸಿಕ ಒತ್ತಡ ಇರಲ್ಲ, ಆಹಾರ ನಿಯಮಗಳ ಉಲ್ಲಂಘನೆ ಆಗೋದಿಲ್ಲ, ಮಾಡುವ ವೃತ್ತಿಯಲ್ಲಿ ಕೂಡ ಹೆಚ್ಚಿನ ಕಷ್ಟಪಡೋ ಅವಶ್ಯಕತೆ ಇಲ್ಲ. ಹಿಂದಿನ ಕಾಲದಲ್ಲಿ ನೋಡಿ, ಒಂದು ಹಳ್ಳಿಯಲ್ಲಿ ಒಬ್ಬ ಸ್ಕೂಲ್ ಟೀಚರಿದ್ದ, ಅವನಿಗೆ 5 ಜನ ಮಕ್ಕಳಿರ್ತಾರೆ. ಸ್ಕೂಲ್ ಟೀಚರ್ ಏನು ಮಾಡ್ತಾನೆ, ಬೆಳಿಗ್ಗೆ ಹೋಗ್ತಾನೆ, ಬೆಳಿಗ್ಗೆ ಸ್ವಲ್ಪ ವ್ಯಾಯಾಮವನ್ನು ಮಾಡಿಕೊಂಡು ಸ್ಕೂಲಿಗೆ ಹೋಗ್ತಾನೆ, ಹೋಗಿ ಪಾಠವನ್ನು ಹೇಳ್ತಾನೆ, ಮಧ್ಯಾಹ್ನ ಬಂದು ಮನೆಗೆ ಬಂದು ಊಟ ಮಾಡ್ತಾನೆ, ಮತ್ತೆ ನಡ್ಕೊಂಡು ಹೋಗ್ತಾನೆ, ಪಾಠವನ್ನು ಹೇಳಿ ಮತ್ತೆ ಸಂಜೆ ಬರ್ತಾನೆ, ಸಂಜೆ ಬಂದು ಸ್ನಾನ ಮಾಡಿ ದೇವ್ರ ಪೂಜೆ ಮಾಡೋದು, ದೇವ್ರಿಗೆ ನಮಸ್ಕಾರ ಮಾಡೋದು, ಅಥವಾ ಕುಟುಂಬದ ಜನರ ಜೊತೆ ಸ್ಪೆಂಡ್ ಮಾಡೋದು ಮಾಡಿ ಪ್ರಶಾಂತವಾಗಿ ರಾತ್ರಿ ನಿದ್ದೆ ಮಾಡ್ತಾನೆ. ಇದು ಅವನ ದಿನಚರ್ಯೆ. ಇದು ಇಲ್ಲಿ ಎಲ್ಲಿ ಕೂಡ ಏನು ಡಿಸ್ಟರ್ಬೆನ್ಸ್ ಇಲ್ಲ, ಇಲ್ಲಿ ಟೆನ್ಷನ್ ಮಾಡಿಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂದರೆ ದಿನಾಗೂ ಸೇಮ್ ಲೈಫ್ ಸ್ಟೈಲ್ ನಡೀತಾ ಇರುತ್ತೆ. ಆಹಾರದ ನಿಯಮದ ಉಲ್ಲಂಘನೆ ಇಲ್ಲ. ಯಾಕಂದರೆ ಆಫೀಸ್ ಹೋಗ್ತಾನೆ, ಮನೆಗೆ ಬಂದು ಊಟ ಮಾಡ್ತಾನೆ, ಏನು ಆಹಾರದ ನಿಯಮದ ಉಲ್ಲಂಘನೆ ಇಲ್ಲ. ಮಾಡುವಂಥ ಕೆಲಸ ಏನಿದೆ, ಪಾಠ ಮಾಡಿ ಬರೋದು. ಸೊ ಡಿಫ್ರೆಂಟ್, ಹೋಗ್ತಾನೆ ಪಾಠವನ್ನು ನಿಂತುಕೊಂಡು ಪಾಠ ಮಾಡ್ತಾನೆ, ಮತ್ತೆ ಮನೆಗೆ ಬಂದು ಬೇರೆ ಬೇರೆ ಕೆಲಸಗಳನ್ನು ಮಾಡ್ಕೊಳ್ತಾನೆ, ಒಂದೇ ಕೆಲಸವನ್ನು ರಿಪೀಟೆಡ್ ಮಾಡೋ ಕೆಲಸ ಇಲ್ಲ. ಹಾಗಾಗಿ ಆರೋಗ್ಯ ತುಂಬ ಚೆನ್ನಾಗಿರ್ತಿತ್ತು. ಹಳ್ಳಿಗಳಲ್ಲಿ ಇವತ್ತು ನೀವು ಗಮನಿಸ್ಬೋದು, ಅಲ್ಲಿ ಪೌರೋಹಿತ್ಯ ಮಾಡೋರಾಗಲಿ, ಕಾಯಕಷ್ಟ ಕೆಲಸ ಮಾಡೋರಾಗಲಿ, ಅವರಿಗೆ ಆಹಾರ, ಈ ಒಂದು ರೋಗದ ಪರ್ಸೆಂಟೇಜ್ ಎಷ್ಟಿದೆ ನೋಡಿಕೊಳ್ಳಿ. ನಿಮಗೆ ಒಂದು ಕೇಸ್ ಸ್ಟಡಿ ಮಾಡಬೇಕಾದ್ರೂ ಕೂಡ ಸಿಟಿಯಲ್ಲಿ ರೋಗಗಳು ಜಾಸ್ತಿ ಇದೆಯಾ, ಹಳ್ಳಿಯಲ್ಲಿ ರೋಗಗಳು ಜಾಸ್ತಿ ಇದೆಯಾ ಅಂತ ಒಂದು ಕೇಸ್ ಸ್ಟಡಿ ಮಾಡಿ. ಸಿಟಿಯಲ್ಲಿ ಇನ್ಕಮ್ಮು ಜಾಸ್ತಿ, ಸಿಟಿಯಲ್ಲಿ ಸುಖವೂ ಜಾಸ್ತಿ, ಸಿಟಿಯಲ್ಲಿ ರೋಗವೂ ಜಾಸ್ತಿ. ಹಳ್ಳಿಯಲ್ಲಿ ಯಾಕೆ ಇಷ್ಟು ದೊಡ್ಡ ದೊಡ್ಡ ಕಾರ್ಪೊರೇಟ್ ಹಾಸ್ಪಿಟಲ್ಸ್ ಇಲ್ಲ, ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ಸ್ ಹಳ್ಳಿಯಲ್ಲಿ ಯಾಕೆ ಇಲ್ಲ? ಅವರಿಗೆ ಅವಶ್ಯಕತೆ ಇಲ್ಲ. ಅವರಿಗೆ ಬೇಕಾದ ಯಾರಿಗೋ ಒಬ್ಬರಿಗೋ ಇಬ್ಬರಿಗೋ, ಅವರಿಗೋಸ್ಕರ ಅಲ್ಲಿ ಆ ಊರಲ್ಲಿ ಹಾಸ್ಪಿಟಲ್ ಕಟ್ಟೋ ಅವಶ್ಯಕತೆ ಇಲ್ಲ. ಬೇಕಾದರೆ ಅವರೇ ಸಿಟಿಗೆ ಬಂದು ನೋಡಿಸಿಕೊಡ್ತಾರೆ. ಮೆಜಾರಿಟಿ ಪೀಪಲ್ ಯಾಕೆ ಬೇಕು? ಭಾಳಷ್ಟು ಜನ ನಾನು ಕೇಳ್ತೇನೆ, ಫಾರಿನ್ನಾಗೋ ಅಥವಾ ಇಲ್ಲ ದೊಡ್ಡ ದೊಡ್ಡ ಸಿಟಿಯಲ್ಲೋ ಇರ್ತಾರೆ, ತಂದೆ ತಾಯಿಯನ್ನು ಸಿಟಿಯಲ್ಲಿ ಮನೆ ಮಾಡ್ತಾರೆ, ಯಾಕಂದರೆ ಹಾಸ್ಪಿಟಲ್ ಹತ್ತಿರ ಇರಲಿ, ಹಳ್ಳಿಯಲ್ಲಿ ಹೋದರೆ ಹಾಸ್ಪಿಟಲ್ ಫೆಸಿಲಿಟಿ ಇರಲ್ಲ. ಅಸಲು ಹಾಸ್ಪಿಟಲ್ ಫೆಸಿಲಿಟಿ ಹಳ್ಳಿಯಲ್ಲಿ ಯಾಕೆ ಇಲ್ಲ ಅಂತ ಯಾರೂ ಆಲೋಚನೆ ಮಾಡಿ, ಯಾಕೆ ಇರೋದಿಲ್ಲ? ಅಲ್ಲಿ ರೋಗಿಗಳು ಕಡಿಮೆ. ಒಂದು ವೇಳೆ ಅಲ್ಲಿ ಕೂಡ 90% 80% ರೋಗಿಗಳಿದ್ದರೆ ಅಲ್ಲಿ ಕೂಡ ನಮ್ಮವರು ಹಾಸ್ಪಿಟಲ್ ಕಟ್ತಿದ್ರು, ಅಲ್ಲಿ ಕಟ್ಟುವ ಅವಶ್ಯಕತೆ ಯಾಕಿಲ್ಲ? ನಾವು ಇಷ್ಟೊತ್ತಿಗೂ ಹಾಸ್ಪಿಟಲ್ ಫೆಸಿಲಿಟಿ ಇದೆಯಾ, ಹತ್ತಿರ ಇದೆಯಾ ಇಂಥದ್ದು ನೋಡ್ತೇವೆ, ಯಾಕೆ ಅಲ್ಲಿ ಇಲ್ಲ, ಅವಶ್ಯಕತೆ ಯಾಕೆ ಬರೋದಿಲ್ಲ ಅಂತ ಆಲೋಚನೆ ಮಾಡೋದು ಕಡಿಮೆ ಮಾಡ್ತೇವೆ. ಹಾಗಾಗಿ ನೀವು ನೋಡಿದರೆ ಎಲ್ಲಿ ಜಾಸ್ತಿ ಓವರ್ ಎಲ್ಲಿದೆಯೋ, ಓವರ್ ಇನ್ಕಮ್, ಓವರ್ ಕಂಫರ್ಟ್ಸ್, ಓವರ್ ಟೆನ್ಷನ್ಸ್ ಇದೆಲ್ಲಿದೆಯೋ ಅಲ್ಲೇ ಕಾಯಿಲೆಗಳು ಜಾಸ್ತಿ. ಮನುಷ್ಯನ ಜೀವನ ಆನಂದವಾಗಿರಬೇಕು ಅಂತಂದರೆ ಏನಂತಂದರೆ, ಸುಖವನ್ನು ಪಡ್ತೀವೋ ಬಿಡ್ತೀವೋ ಬೇರೆ ವಿಷಯ, ಆರೋಗ್ಯ ಚೆನ್ನಾಗಿರಬೇಕು, ಕಂಫರ್ಟಾಗಿರಬೇಕು. ಯಾವುದೋ ಒಂದು ಪಾರ್ಟಿಗೆ ಹೋದ್ವಿ, ಚೆನ್ನಾಗಿ ಊಟ ಮಾಡಿ ಬಂದ್ವಿ, ಮನೆಗೆ ಬಂದು ಡೈಜೆಷನ್ ಆಗಲಿಕ್ಕೆ ಒಂದು ಟ್ಯಾಬ್ಲೆಟ್ ಹಾಕ್ಕೊಡ್ತೀವಿ,
ಡೈಜೆಷನ್ ಆಗಲಿಕ್ಕೆ ಟ್ಯಾಬ್ಲೆಟ್ ಅವಶ್ಯಕತೆ ಇಲ್ವಾ? ಅವನ್ ಹೆಲ್ತಿ ಪರ್ಸನ್, ಎಷ್ಟು ದುಡ್ಡು ಇದೆ, ಎಷ್ಟು ಸುಖ ಇದೆ, ಎಷ್ಟು ಪ್ರಾಪರ್ಟಿ ಮುಖ್ಯ ಇಲ್ಲ. ದಿನಾಗೂ ಏನಾದರೂ ಟ್ಯಾಬ್ಲೆಟ್ ಹಾಕ್ಕೊಳ್ತಾನೆ? ಟ್ಯಾಬ್ಲೆಟ್ ಹಾಕ್ಕೊಳ್ಳದೆ ಅವನ ಶರೀರ ನ್ಯಾಚುರಲ್ಲಾಗಿ ಕೆಲಸ ಮಾಡ್ತಾ ಇದೆಯಾ? ದಟ್ ಈಸ್ ಅ ಪರ್ಫೆಕ್ಟ್ ಸ್ಟೇಜ್. ಇವತ್ತು ಎಷ್ಟೋ ಜನ ಹಿಂದೆ ಜೀರ್ಣ ಆಗಬೇಕಾದ್ರೆ ಟ್ಯಾಬ್ಲೆಟ್ ಹಾಕ್ಕೊಡ್ತಾರೆ, ನಿದ್ದೆ ಬರಲಿದ್ರೆ ಟ್ಯಾಬ್ಲೆಟ್ ಹಾಕ್ಕೊಡ್ತಾರೆ, ಟೆನ್ಷನ್ಗೆ ಟ್ಯಾಬ್ಲೆಟ್ ಹಾಕ್ಕೊಡ್ತಾರೆ, ಡಯಾಬಿಟಿಕ್ ಟ್ಯಾಬ್ಲೆಟ್ ಹಾಕ್ಕೊಡ್ತಾರೆ, ಬಿ ಪಿ ಬಂತಾ ಅದಕ್ಕೊಂದು ಟ್ಯಾಬ್ಲೆಟ್ ಹಾಕ್ಕೊಡ್ತಾರೆ. ಪ್ರತಿಯೊಂದಕ್ಕೂ ಟ್ಯಾಬ್ಲೆಟ್ ಮೇಲೆ ಜೀವನ ಮಾಡ್ತಾರೆ, ಅದು ಜೀವನ ಅನಿಸಿಕೊಳ್ಳೋದಿಲ್ಲ. ಬಟ್ ರೋಗಸ್ಥಾನ ಆರನೇ ಮನೆ ಪೂರ್ವಜನ್ಮದ ಪಾಪಸ್ಥಾನ. ಈ ಫಸ್ಟು ಎರಡು ಬಂದು ಜನ್ಮಾರ್ಜಿತ ಅಪಘಾತ ಇದೆರಡೂ ಕೂಡ ಅದು ನಮಗೆ ಖಂಡಿತ, ಅದು ನಾವು ಹುಟ್ಟುವಾಗಲೇ ಬರೋದಾಗಲಿ ಮಧ್ಯದಲ್ಲಿ ಯೋಗದಿಂದ ಬರೋದಾಗಲಿ ಆಗ್ತದೆ, ಅದನ್ನು ತಡೆಯೋದು ಭಾಳ ಕಷ್ಟ. ಪ್ಲಸ್ ಜಾಗ್ರತೆಗಳು, ಜನ್ಮಾರ್ಜಿತ ಏನು ಮಾಡಲಿಕ್ಕೂ ಆಗಲ್ಲ, ಆದರೆ ಭಗವಂತನ ಬೇಡಿಕೊಂಡು ಒಳ್ಳೆಯ ಕೆಲಸಗಳನ್ನೇ ಮಾಡ್ತಾ ಹೋದರೆ ಬರೋ ಜನ್ಮದಲ್ಲಿ ನಮಗೆ ಉತ್ತಮವಾದಂಥ, ನಾನು ಯಾವುದೇ ಕರ್ಮವನ್ನು ಮಾಡಿದ್ರೂ ಅದಕ್ಕೆ ಕಂಫರ್ಟಬಲ್ ಆಗಿರುವಂಥ ಒಂದು ಶರೀರವನ್ನು ಕೊಡ್ತಾನೆ. ಇಲ್ಲದಿದ್ದರೆ ಆ ಶರೀರವನ್ನು ಕಾಪಾಡಿಕೊಳ್ಳಿಕ್ಕೆ ನಮ್ಮ ಟೈಮ್ ಆಗೋಗ್ತದೆ. ಇಲ್ಲಾದರೂ ಒಂದು ತಿರುಮಲ ಬೆಟ್ಟವನ್ನು ಹತ್ತಬೇಕು ಅಂತ ಅಂದ್ಕೊಳ್ಳಿ, ನಡ್ಕೊಂಡು ಬರ್ತೀನಿ ಅಂತ ಬೇಡಿಕೊಂಡಿರ್ತೀವಿ, ಏನು ಮಾಡ್ತೇವೆ? ಬೆಟ್ಟವನ್ನು ಹತ್ತಬೇಕಾದ್ರೆ ಲೆಸ್ ಲಗೇಜ್ ಮೋರ್ ಕಂಫರ್ಟ್, ಒಂದೇ ಒಂದು ಕೈಯಲ್ಲಿ ಏನೂ ಇಟ್ಕೊಳ್ಳಾರದೆ ಒಂದು ಹ್ಯಾಂಗಿಂಗ್ ಒಂದು ಬ್ಯಾಗನ್ನು ಒಂದು ಇಟ್ಕೊಂಡು ಮುಂದೆ ಹೋಗ್ತೇವೆ. ಅಸಲು ಬ್ಯಾಗ್ಗಳು ಯಾವುದೂ ಬೇಡ, ಬೇರೆ ಯಾರಿಗನ್ನು ಕೊಟ್ಟು ನಾವು ಸುಮ್ಮನೆ ಫ್ರೀಯಾಗಿ ನಡ್ಕೊಂಡು ಹೋಗ್ತೇವೆ. ಅದೇ ಒಂದು ದೊಡ್ಡ ತಲೆ ಮೇಲೆ ಒಂದು ಯಾವುದೋ ಒಂದು ಒಂದು ಬ್ಯಾಗ್ ಇಟ್ಟುಕೊಂಡು ನಡೆದ್ರೆ ಹೆಂಗಿರುತ್ತೆ? ತುಂಬ ಕಷ್ಟ. ಹಾಗೆ ಶರೀರ ತುಂಬ ರೋಗ ಇದ್ದು ನಾವು ಪ್ರಪಂಚವನ್ನು ಸುತ್ತುತ್ತಾ ಇದ್ದರೆ ಹೇಗಿರುತ್ತೆ ಅಂದರೆ ದೊಡ್ಡ ಚೀಲವನ್ನು ತಲೆಯನ್ನು ಇಟ್ಟುಕೊಂಡು ಹೋದಂಗಿರುತ್ತೆ, ಕಂಫರ್ಟ್ ಇರಲ್ಲ. ಸುಖದ ಸುಖ ಸುಖ ಇಲ್ಲದರೂ ಪರವಾಗಿಲ್ಲ, ದುಃಖ ಇರಬಾರದು. ಹಾಗಾಗಿ ರೋಗದ ಬಗ್ಗೆ ಹೇಳಬೇಕಾದ್ರೆ ಹಲವಾರು ವಿಷಯಗಳಿವೆ. ಅದಕ್ಕೆ ರೋಗಸ್ಥಾನವನ್ನು ಪೂರ್ವಜನ್ಮದ ಪಾಪಸ್ಥಾನ ಅಂತ ಕರಿತೇವೆ. ಸೊ ಮುಂದೆ ನೋಡೋಣ, ಇಲ್ಲಿ ರೋಗಸ್ಥಾನದ ಬಗ್ಗೆ ಜಾತಕದಲ್ಲಿ ಹೇಗೆ ವಿಶ್ಲೇಷಣೆ ಮಾಡ್ತೇವೆ. ರೋಗಸ್ಥಾನ ಬಲ, ರೋಗಕಾರಕ ಬಲ, ರೋಗ ಆಧಿಪತ್ಯ ಬಲ. ಜಾತಕದಲ್ಲಿ ರೋಗಸ್ಥಾನವನ್ನು ಷಷ್ಠ ಸ್ಥಾನ ಆರನೇ ಮನೆಯನ್ನು ನೋಡ್ತೇವೆ. ಆರನೇ ಮನೆ ರೋಗ ಒಂದೇ ಅಲ್ಲ, ಋಣ ರೋಗ ಶತ್ರು. ಸಾಲ ಮಾಡುವುದು ಅದು ಪೂರ್ವಜನ್ಮದ ಪಾಪದ ಕೆಳಗೆ ಬರುತ್ತೆ, ಮತ್ತು ಶತ್ರುಗಳು ಪೂರ್ವಜನ್ಮದ ಪಾಪದ ಕೆಳಗೆ ಬರುತ್ತೆ, ಮತ್ತು ರೋಗ ಪೂರ್ವಜನ್ಮದ ಪಾಪದ ಕೆಳಗೆ ಬರುತ್ತೆ. ಇದರಲ್ಲಿ ಯಾವುದೂ ಕೂಡ ಪಾಸಿಟಿವ್ ಇಲ್ಲ. ಅದಕ್ಕೆ ಸುಖವನ್ನು ಪಡಬೇಕಾದ್ರೆ ಸಾಲ ಮಾಡಬಾರ್ದು, ಸಾಲ ಮಾಡಿದ್ದು ಸುಖ ಜಾಸ್ತಿ ಆಯಿತು ಅಂದ್ಕೊಳ್ಳಿ ಶತ್ರುಗಳು ಜಾಸ್ತಿ ಆಗ್ತಾರೆ, ಹಣ ಜಾಸ್ತಿ ಇದ್ದಂತೆ ಶತ್ರುಗಳು ಬೆಳೀತಾರೆ, ರೋಗವೂ ಬೆಳೆಯುತ್ತೆ. ಸೊ ಹಾಗಾಗಿ ತುಂಬ ಎಚ್ಚರಿಕೆ ವಹಿಸಬೇಕು. ಸೊ ರೋಗ ಸ್ಥಾನ ಬಲ ಅಂತಂದರೆ ಏನು? ಸೊ ನಮ್ಮ ವಾತಾವರಣ ಹೇಗಿರುತ್ತೆ, ರೋಗಸ್ಥಾನ ಏನು ಸೂಚನೆ ಮಾಡುತ್ತೆ ಅಂತಂದರೆ, ನಮಗೆ ರೋಗ ಆಗುವಂಥ ಸ್ಥಿತಿ, ರೋಗ ಬಂದಾಗ ನಮ್ಮ ಸುತ್ತು ಹೇಗಿರುತ್ತೆ, ಕಂಫರ್ಟಬಲ್ ಇರ್ತೀಯ ಅನ್ಕಂಫರ್ಟಬಲ್ ಇರ್ತೀಯ. ಕೆಲವೊಂದು ಜನಕ್ಕೆ ಹೆಲ್ತ್ ಏನಾದರೂ ಟ್ರಬಲ್ ಬಂದರೂ ಕೂಡ ಇದು ನೋಡಿಕೊಳ್ಳಿಕ್ಕೆ ಒಳ್ಳೆಯ ಜನ ಇರ್ತಾರೆ, ಒಳ್ಳೆಯ ಫೆಸಿಲಿಟೀಸ್ ಸಿಗುತ್ತೆ, ರೋಗ ವಿಮುಕ್ತರಾಗಲಿಕ್ಕೆ ಬೇಕಾದಂಥ ಅವಕಾಶ ಸಿಗುತ್ತೆ. ರೋಗ ಕಾರಕದ ಬಲ ಅಂತಂದರೆ ಇಮ್ಯೂನಿಟಿ ಪವರ್. ಇಮ್ಯೂನಿಟಿ ಪವರ್ ಎರಡು, ಒಂದು ಸ್ಟ್ರಾಂಗ್ ಆಗಿರೋದೊಂದು, ಎರಡನೇದು ರೋಗ ವೀಕ್ ಆಗಿರಬೇಕು. ರೋಗಕ್ಕಿಂತಲೂ ನಮ್ಮ ಆರೋಗ್ಯ ಸ್ಟ್ರಾಂಗ್ ಇರಬೇಕು. ಆರೋಗ್ಯಕಾರಕ ಯಾರು ಅಂತಂದರೆ ಸೂರ್ಯ. ಸೂರ್ಯ ಜಾತಕದಲ್ಲಿ ಚೆನ್ನಾಗಿದ್ದಾನೆ ಅಂತಂದರೆ ಬೈ ಬರ್ತ್ ಅವನಿಗೆ ಶರೀರಕ್ಕೆ ಬಲ ಇದೆ ಅಂತ ಅರ್ಥ. ಆತ್ಮಕಾರಕ ಸೂರ್ಯನೇ ಶರೀರಕ್ಕೆ ಕೂಡ ಕಾರಕ. ನಮಗೆ ಒಳ್ಳೆ ಫಿಸಿಕಲ್ ಬಾಡಿ ಸಿಗಬೇಕಲ್ವ, ಆ ಒಳ್ಳೆ ಫಿಸಿಕಲ್ ಬಾಡಿ ಸಿಗಬೇಕಾದ್ರೆ ಸೂರ್ಯ ಚೆನ್ನಾಗಿರಬೇಕು. ಸ್ವಭಾವಕ್ಕೆ ತಕ್ಕಂತೆ ಭಗವಂತ ಶರೀರವನ್ನು ಕೊಡ್ತಾನೆ, ನಾವು ಭಗವದ್ಗೀತೆಯಲ್ಲಿ ಓದ್ಕೊಂಡಿದ್ದೆ. ಆ ಸ್ವಭಾವಕ್ಕೆ ತಕ್ಕಂತೆ ಅದರ ಅಂದ್ಕೊಂಡಿದ್ದೆಲ್ಲ ಈಡೇರಬೇಕಾದಕ್ಕೊಂದು ಫಿಸಿಕಲ್ ಬಾಡಿ ಬೇಕಲ್ವ, ಆ ಫಿಸಿಕಲ್ ಬಾಡಿ ಹೇಗಿರಬೇಕು ಅಂತಂಬುದು ಸೂರ್ಯನೇ ಕಾರಣ. ಅದಕ್ಕೆ ನೋಡಿ, ಸೂರ್ಯಗೂ ನಮ್ಮ ಶರೀರಕ್ಕೂ ಸಂಬಂಧ. ನೀವು ಸೂರ್ಯದಲ್ಲಿ ಹೆಚ್ಚು ನಡೆದಾಡೋದು, ಸೂರ್ಯನ ಕೆಳಗೆಯೇ ಕೆಲಸ ಮಾಡ್ತಾ ಇದ್ದರೆ ರೋಗಗಳು ಕಡಿಮೆ ಬರುತ್ತೆ. ನೀವು ಹಳ್ಳಿಗಳಲ್ಲಿ ನೋಡಿ, ಎಲ್ಲರೂ ಹೊಲಗಳಲ್ಲಿ ಸೂರ್ಯನ ಕೆಳಗೆ ಕೆಲಸ ಮಾಡ್ತಿರ್ತಾರೆ. ನಾವು ಸೂರ್ಯ ಇಲ್ಲದಂಥ ಜಾಗ, ಸೂರ್ಯ ಒಳಗೆ ಬರಲದಂಥ ಜಾಗದಲ್ಲಿ ಎ ಸಿ ರೂಮ್ನಲ್ಲಿ ಸಾಫ್ಟ್ವೇರ್ ಕೆಲಸ ಮಾಡ್ತಾ ಇದ್ದರೆ ಏನಾಗ್ತದೆ? ನಮಗೆ ಸೂರ್ಯನ ಬೆಳಕೆ ಗೊತ್ತಾಗಲ್ಲ, ನಾವು ಯಾವಾಗ ರಾತ್ರಿ ಹೊತ್ತು ಮಾಡ್ತೇವೆ, ಅಸಲು ಸೂರ್ಯ ಅಸಲು ಕಾಣೋದೋ ಭಾಳ ಜನ ಕಷ್ಟ. ಸೂರ್ಯ ನಮ್ಮ ಶರೀರದಕ್ಕೆ ಸೋಕದಿದ್ದರೆ
ಹೆಚ್ಚಿನ ರೋಗಗಳು ಶುರುವಾಗ್ತದೆ. ಅದಕ್ಕೆ ಸೂರ್ಯ ಶರೀರಕ್ಕೆ ಕಾರಕ, ಆರೋಗ್ಯಕ್ಕೆ ಕಾರಕ, ಚಂದ್ರ ಔಷಧಕ್ಕೆ ಕಾರಕ. ಔಷಧವು ನಮಗೆ ಪ್ರತ್ಯಾಮ್ನಾಯ. ಒಂದು ವೇಳೆ ಆರೋಗ್ಯ ಕೆಟ್ಟಾಗ ಔಷಧ ನಮಗೆ ಹಿಡಿಸಬೇಕಂದರೆ ಜಾತಕದಲ್ಲಿ ಚಂದ್ರ ಚೆನ್ನಾಗಿರಬೇಕು. ಚಂದ್ರನಲ್ಲಿ ಔಷಧಿ ಶಕ್ತಿ ಇರುತ್ತೆ. ಹಿಂದಿನ ಕಾಲದಲ್ಲಿ ಆಯುರ್ವೇದವನ್ನು ಬಳಸೋ ಕಾಲಕ್ಕೆ ಚಂದ್ರನ ಕಳೆಗಳು ಒಂದು ಔಷಧ ಮೂಲಿಕೆ ಇರುತ್ತೆ. ಆ ಔಷಧಕ್ಕೆ ಸಂಬಂಧಪಟ್ಟ ಗಿಡಮೂಲಿಕೆಗಳ ಹೋಗಿ ಅವರು ಇಂತಿಂಥ ತಿಥಿ ಇಂತಿಂಥ ನಕ್ಷತ್ರದಲ್ಲೇ ಅದನ್ನು ಕೊಯ್ತಿದ್ರು. ಕೇವಲ ಅದೇನು ಮಾಡಲ್ಲ, ಆ ಮೂಲಿಕೆ ಏನೂ ಕೆಲಸ ಇಲ್ಲ. ಆ ಚಂದ್ರನ ಕಿರಣಗಳು ಆ ಸಮಯದಲ್ಲಿ ಆ ಮೂಲಿಕೆಗಳ ಮೇಲೆ ತನ್ನ ಕಿರಣಗಳನ್ನು ಹಾಕಿ ಕೊಟ್ಟಾಗ ಆವಾಗ ಅದರಲ್ಲಿ ಔಷಧಿ ಶಕ್ತಿ ಡೆವಲಪ್ ಆಗುತ್ತೆ. ಅದಕ್ಕೆ ಯಾವಾಗಂದರೆ ಆವಾಗ ಕೊಯ್ತಿದ್ದಿಲ್ಲ ಆರು ಈ ಒಂದು ಆಯುರ್ವೇದಕ್ಕೆ ಸಂಬಂಧಪಟ್ಟದ್ದು. ಇವತ್ತು ಮಾಡರ್ನೈಸ್ ಆಗಿರೋದ್ರಿಂದ ಆಯುರ್ವೇದ ಕೂಡ ಆ್ಯಲೋಪತಿ ಫಾರ್ಮುಲಾಸನ್ನೇ ಫಾಲೋ ಆಗ್ತಾ ಇದೆ. ಸೊ ನಾವು ಕೂಡ ಟ್ಯಾಬ್ಲೆಟ್ ಥರ ಮಾಡಿಕೊಡ್ತೇವೆ. ಅದು ಬಲ್ಕಾಗೆಲ್ಲ ಕಟ್ ಮಾಡಿಬಿಡ್ತಾರೆ. ಅದಕ್ಕೆ ತಿಥಿ ವಾರ ನಕ್ಷತ್ರ ಏನೂ ಇಲ್ಲ. ಅಸಲು ಚಂದ್ರನ ಕಿರಣ ಅದರ ಮೇಲೆ ಬಿದ್ದರೆ ತಾನೇ ಔಷಧಿ ಶಕ್ತಿ ಆಗೋದು. ಅದು ಬಿದ್ದಿದೆಯೋ ಇಲ್ಲವೋ ಯಾರಿಗೂ ಗೊತ್ತಿಲ್ಲ. ಅದನ್ನು ಹಾಕ್ಕೊಂಡ್ರೆ ಒಳ್ಳೆಯದಾಗೋಗುತ್ತೆ. ಈ ಥರ ಆಗ್ತದೆ. ಸೊ ಔಷಧಿ ಶಕ್ತಿ ಇರುವುದು ಚಂದ್ರನಲ್ಲಿ, ಆರೋಗ್ಯದ ಶಕ್ತಿ ಇರೋದು ಸೂರ್ಯನಲ್ಲಿ. ಆಮೇಲೆ ರೋಗ ವಿಚಾರಕ್ಕೆ ಬಂದಾಗ ಶನಿ ಮತ್ತು ಕುಜ ರೋಗಕಾರಕ ಶನಿ ಆಗ್ತಾನೆ. ಕ್ರಾನಿಕಲ್ ಡಿಸೀಸ್ ಸ್ಲೋವಾಗಿ ನಮ್ಮನ್ನು ಹಾಳು ಮಾಡುವಂಥ ರೋಗಗಳು ಕೆಲವೊಂದಿದೆ, ಸಡನ್ನಾಗಿ ಹಾಳು ಮಾಡುವಂಥ ರೋಗಗಳು ಕೆಲವೊಂದಿದೆ. ಇದಕ್ಕೆ ಕಾರಣ ಅಂತಂದರೆ ಸ್ಲೋವಾಗಿ ನಮ್ಮ ಶರೀರವನ್ನು ದಹಿಸುವಂಥ ರೋಗಗಳಿಗೆ ಶನಿ ಕಾರಣ, ಸಡನ್ನಾಗಿ ಆಗುವಂಥ ರೋಗಗಳಿಗೆಲ್ಲ ಕೂಡ ಕುಜ ಕಾರಣ. ಸಡನ್ನಾಗಿ ರೋಡಲ್ಲಿ ಹೋಗ್ತಾ ಇದ್ದೀವಿ, ಸಡನ್ನಾಗಿ ಆಕ್ಸಿಡೆಂಟ್ ಆಯಿತು, ನಾವು ಎಕ್ಸ್ಪೆಕ್ಟ್ ಕೂಡ ಮಾಡಿಲ್ಲ. ಸೊ 100% ಹೆಲ್ತಿ ಪರ್ಸನ್, ಬಟ್ ಆಕ್ಸಿಡೆಂಟ್ ಆಯಿತು. ಮನೆಯಲ್ಲಿ ಏನೋ ಕೆಲಸ ಮಾಡ್ತಾಯಿದ್ವಿ, ಮೇಲಿಂದ ಬಿದ್ವಿ, ಫ್ರ್ಯಾಕ್ಚರ್ ಆಯಿತು. ಈ ಥರ ಸಡನ್ನಾಗಿ ಆಗೋ ವಿಚಾರಗಳಿಗೆಲ್ಲ ಕುಜ ಕಾರಣ. ಸ್ಲೋವಾಗಿ ಆಗುತ್ತೆ. ಸೊ ನಾವು ಅಂತೀವಿ, ಸೊ ಅವ್ರಿಗೆ ಡಯಾಬಿಟಿಕ್ ಬಂದು, ನಿಮಗೆ ಇದ್ದಕ್ಕಿದ್ದಾಗ ಡಯಾಬಿಟಿಕ್ ಹೆಂಗೆ ಬಂತ್ರಿ? ಅದು ಇದ್ದಕ್ಕಿದ್ದಾಗ ಯಾವಾಗೂ ಬರಲ್ಲ, ಅದು ಯಾವಾಗಿಂದನೂ ಶುರು ಆಗಿರುತ್ತೆ. ಆ ನಿಯಮಗಳನ್ನೆಲ್ಲ ಉಲ್ಲಂಘನೆ ಮಾಡಿ ಸ್ವಲ್ಪವಾಗಿ ಶರೀರ ಅದಕ್ಕೆ ವೀಕ್ ಆಗಿ ಆ ರೋಗವನ್ನು ಕಾಣಿಸಿಕೊಳ್ಳುತ್ತೆ. ಓವರ್ ಎ ಪೀರಿಯಡ್ ಬರುತ್ತೆ. ನಮ್ಮ ಲೈಫ್ ಸ್ಟೈಲ್ ಸರಿ ಇಲ್ಲದೇ ಇದ್ದರೆ ಭಗವಂತ ಪ್ರತಿಯೊಬ್ಬರು ಇಷ್ಟು ಕೆಲಸ ಮಾಡಬೇಕು ಅಂತ ಇರುತ್ತೆ. ಆ ಕೆಲಸವನ್ನು ಮಾಡದೇ ಇದ್ದರೆ ಇಷ್ಟು ಪದಾರ್ಥಗಳನ್ನೇ ತಿನ್ನಬೇಕು ಅಂತ ಒಂದು ಕೋಟ ಇರುತ್ತೆ. ಆ ನಿಯಮವನ್ನು ಉಲ್ಲಂಘನೆ ಮಾಡಿದರೆ, ಇಷ್ಟು ಸುಖವನ್ನೇ ಪಡಬೇಕು ಅಂತ ಇರುತ್ತೆ, ಅದರ ನಿಯಮವನ್ನು ಉಲ್ಲಂಘನೆ ಮಾಡಿದರೆ ಏನಾಗ್ತದೆ? ಶರೀರ ನಿಮಗೆ ಬೇಕಾದ ಸಹಕಾರ ಮಾಡಲ್ಲ. ನಾವು ಶರೀರಕ್ಕೆ ಸಹಕಾರ ಮಾಡದೇ ಇದ್ದರೆ ಶರೀರ ನಮಗೆ ಸಹಕಾರ ಮಾಡಲ್ಲ. ಹಾಗಾಗಿ ಶರೀರ ಅಂತಂಬೋದು ಇನ್ಸ್ಟ್ರೂಮೆಂಟ್, ಶರೀರ ಮಾಧ್ಯಮ ಕಲು ಧರ್ಮ ಸಾಧನ. ನಮ್ಮ ಶರೀರ ನಮಗೆ ಸಹಕಾರ ಮಾಡಲ್ಲ, ಅದಕ್ಕೆ ಡಯಾಬಿಟಿಕ್ ಅಥವಾ ಬಿ ಪಿ ಅದರ ಕ್ರಾನಿಕಲ್ ಡಿಸೀಸ್ ಎಲ್ಲ ನಮಗಿದೆ. ನಾವು ಹೊಸ ಹೊಸ ರೋಗಗಳು ಇದೆ, ಆದರೆ ನಮಗೆ ಮೆಜಾರಿಟಿ ರೋಗಗಳೆಲ್ಲ ಕೂಡ ನಾವೇ 80% ರೋಗಗಳು ನಮಗೆ ಸ್ವಲ್ಪ ಇದ್ರ ಬಗ್ಗೆ ಅರಿವು ಇದ್ದರೆ ನಾವೇ ಕ್ಲಿಯರ್ ಮಾಡಿಕೊಳ್ಳಬಹುದು. 20%ಗೆ ಮಾತ್ರವೇ ಎಕ್ಸ್ಪರ್ಟ್ ಬೇಕು ನಮ್ಮ ಶರೀರಕ್ಕೆ ಬರುವಂಥದ್ದು. 80% ನಮ್ಮ ರೋಗಗಳನ್ನು ನಾವೇ ಚಿಕಿತ್ಸೆಯನ್ನು ಮಾಡಿಕೊಳ್ಳಬಹುದು. ಸ್ವಲ್ಪ ಆಯುರ್ವೇದ ಜ್ಞಾನ ಇದ್ದರೆ ಮನೆಯಲ್ಲಿ ಸಿಗುವಂಥದ್ದು ಸಹಜ ಸಿದ್ಧವಾದಂತಹ ಪದಾರ್ಥಗಳಿಂದನೇ ಮಾಡಿಕೊಳ್ಳಬಹುದು. ಹಾಗೆ ಕುಜ ಸಡನ್ನಾಗಿ ಬರುವಂಥ ರೋಗಗಳಿಗೆ ಕಾರಕ. ರೋಗದ ತೀವ್ರತೆ ಹೇಗಿದೆ ಅಂತಂಬೋದು ಕೂಡ ಈ ಗ್ರಹಗಳನ್ನು ನೋಡಿ ಮಾಡ್ತೇವೆ. ಒಳಗೆ ಹೇಗೆ ನರಳ್ತಾ ಇದ್ದಾನೆ ಅಂತಂಬೋದು ಶನಿ ಮತ್ತು ಕುಜನಿಂದ ಗೊತ್ತಾಗ್ತದೆ. ಮತ್ತು ರೋಗಾಧಿಪತಿಯ ಬಲ, ಅಧಿಪತಿ ಏನು ಸೂಚನೆ ಮಾಡ್ತಾನೆ? ಹಿಂದಿನ ಜನ್ಮದಲ್ಲಿ ಪಾಪ ಎಷ್ಟು ಮಾಡಿದ್ದಾನೆ, ಎಷ್ಟು ಇದೆ. ಈಗ ಕೇಂದ್ರ ಸ್ಥಾನ ನೋಡಿದೀವಿ ಅಂದ್ಕೊಳ್ಳಿ, ಚತುರ್ಥಾಧಿಪತಿ ಎಷ್ಟು ಬಲವಾಗಿದ್ದರೆ ಅಷ್ಟು ಪುಣ್ಯ ಮಾಡಿದ್ದಂಗೆ. ಇಲ್ಲಿ ರೋಗಾಧಿಪತಿ ಎಷ್ಟು ಬಲವಾಗಿದ್ದರೆ ಅಷ್ಟು ಪಾಪ ಮಾಡಿಕೊಂಡಿದ್ದಾನೆ ಅಂತ ಅರ್ಥ. ಇದರ ಮೇಲೆ ಹೋಗುತ್ತೆ. ರೋಗಾಧಿಪತಿಗೇನಾದರೂ ಶುಭಗ್ರಹಗಳ ಸಂಬಂಧ ಬಂದಿದ್ದರೆ ಏನೋ ಸ್ವಲ್ಪ ಪ್ರಾಯಶ್ಚಿತವನ್ನು ಕೂಡ ಮಾಡಿಕೊಂಡಿದ್ದಾನೆ ಅಂತ ಅರ್ಥ. ಅನುಶಾಸನ ಪರ್ವದಲ್ಲಿ ಹೇಳ್ತಾರೆ, ದಾನ ಧರ್ಮ ಪರ್ವದಲ್ಲಿ ರುದ್ರದೇವರನ್ನು ಪಾರ್ವತೀದೇವಿ ಪ್ರಶ್ನೆ ಮಾಡೋ ಕಾಲಕ್ಕೆ ಬರುತ್ತೆ, ಮನುಷ್ಯರಿಗೆ ರೋಗ ಯಾಕೆ ಬರುತ್ತೆ? ಫಾರ್ ಎಕ್ಸಾಂಪಲ್, ಹೊಟ್ಟೆ ನೋವು ಯಾಕೆ ಬರುತ್ತೆ? ಪಂಕ್ತಿ ಭೇದವನ್ನು ಮಾಡಿದರೆ ಹೊಟ್ಟೆ ನೋವು ಬರುತ್ತೆ ಅಂತ ಹೇಳ್ತಾರೆ. ಸೊ ಎಲ್ಲರನ್ನ ಸಮಾರಾಧನೆ ಒಟ್ಟಿಗೆ ಕೂಡಿಸಿದ್ದೇವೆ, ತನಗೆ ಬೇಕಾದವ್ರನ್ನ ಮಾತ್ರ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಕೊಳ್ಳಿ ಅಂತ ಕೇಳ್ತಾನೆ. ಯಾರೋ ಪರಿಚಯ ಇರಲ್ಲ, ಅವ್ರನ್ನೇನು ಹಿಡ್ಸ್ಕೊಳ್ಳಲ್ಲ, ಅವ್ರಿಗೆ ನಾರ್ಮಲ್ ಎಲ್ಲರಿಗಿದ್ದಂಗೆ ಬಡಿಸ್ತಾನೆ. ಅವ್ರಿಗೆ ಮನಸ್ಸಲ್ಲೇನಿರುತ್ತೆ, ನನಗೂ ಒಂದು ಎಕ್ಸ್ಟ್ರಾ ತಿನ್ನಬೇಕು ಅಂತಿದೆಲ್ವ, ಆದರೂ ಮುಜುಗರ ಆಗುತ್ತೆ, ಅಯ್ಯೋ ಎಕ್ಸ್ಟ್ರಾ ತಿಂದರೆ ಏನಾಗುತ್ತೋ ಏನು.
ಭಾಳಷ್ಟು ಜನ ಸ್ವೀಟ್ ಏನು ಮಾಡ್ತಾರೆ, ಪಕ್ಕದವನು ಬೇಡ ಅಂದರೆ ಇವನಿಗೆ ತಿನ್ನಬೇಕು ಅಂತಿದ್ರು ಕೂಡ ಬೇಡ ಅಂತ ಹೇಳ್ತಾರೆ. ಯಾಕೆಂದರೆ ನಾನು ತಿಂದಿಪೋತು ಅಂತ ಅವನೇನು ಅಂದ್ಕೊಳ್ತಾನೇನು, ಅವನೇನು ಅಂದ್ಕೊಳ್ತಾನೇನು, ಎರಡನೇ ಸಾರಿ ಕೇಳಿದ್ರೆ ನಾನು ಫೀಲ್ ಆಗ್ತಾರೇನು, ಇವನೇನು ತಿನ್ನಲಿಕ್ಕೆ ಬಂದಿದ್ದಾನಲ್ಲಪ್ಪ ಅಂತ ಅಂದ್ಕೊಳ್ತಾನೆ ಅಂತ ಸ್ವಲ್ಪ ಮುಜುಗರ ಇರುತ್ತೆ. ಅದಕ್ಕೆ ನಮ್ಮಲ್ಲಿ ಸ್ವಲ್ಪ ಬಲವಂತ ಮಾಡ್ತೀವಿ, ಇಲ್ಲ ಅವ್ನು ಹಾಕ್ಸ್ಕೊಳ್ಳಿ, ಇವ್ನು ಹಾಕ್ಸ್ಕೊಳ್ಳಿ ಅಂತ. ಅದು ಬಡಿಸೋವರ ಚಾಕಚಕ್ಯದ ಇವತ್ತು ಆ ನಿಮ್ಗೆ ಯಾರು ಗೊತ್ತಿಲ್ಲ, ಸುಮ್ಮನೆ ವೇಸ್ಟ್ ಮಾಡ್ತೀವಿ ಅಷ್ಟೇ ಆಗಲಿ. ಹಿಂದೆ ತಿಳ್ಕೊಳ್ತಿದ್ರು ಅವನು ತಿನ್ನುವಂಥವನ ತಿನ್ನದೇ ಇರುವಂಥವನ್ನ, ಈಸಿಯಾಗಿ ಗೊತ್ತಾಗ್ತಿತ್ತು. ಹಿಂದಿನವರಿಗೆ ಆರೋಗ್ಯದ ಬಗ್ಗೆ ಕಾಳಜಿ ಇರೋದಕ್ಕಾದ ಕಾರಣ ಅವರು ಈ ಒಂದು ಆಹಾರದ ವಿಷಯದಲ್ಲಿ ಕೂಡ ಅವ್ರು ಕಾಂಪ್ರಮೈಸ್ ಆಗ್ತಿಲ್ಲ, ತಿನ್ನಬೇಕು ಅಂತ ತಿಂತಿದ್ರು, ಇಲ್ಲದ್ರೆ ಬೇಡ ಅಂತಿದ್ರು. ನಮ್ಮ ಥರ ಅವರಿಗೆ ಫೀಲ್ ಆಗ್ತಿರಲಿಲ್ಲ. ಸೊ ಪಂಕ್ತಿ ಭೇದವನ್ನು ಏನಾದರೂ ಮಾಡಿಸಿದರೆ ಅಥವಾ ಒಂದು ಪದಾರ್ಥವನ್ನು ಸರಿಯಾಗಿ ಮಾಡದೇ ಇರುವಂಥ ಪದಾರ್ಥವನ್ನು ಬಡಿಸಿದರೆ ಆವಾಗ ಆ ಬಡಿಸಿದವನಿಗೆ ಜನ್ಮಾಂತರದಲ್ಲಿ ಹೊಟ್ಟೆ ನೋವು ಬರುತ್ತೆ ಅಂತ ಹೇಳ್ತೀವಿ. ಸರಿ, ಇದಕ್ಕೇನು ಮಾಡಬೇಕು, ಹೊಟ್ಟೆ ನೋವು ಬರುತ್ತೆ ಅಂತ ಏನೋ ತಪ್ಪು ಮಾಡಿಬಿಟ್ಟಿದ್ದೀನಿ, ಇದಕ್ಕೆ ಒಂದು ಉಪಶಮನ ಏನು, ಪರಿಹಾರ ಏನು ಅಂತ ಆವಾಗ ಕೇಳ್ತಿದ್ರು. ಆವಾಗೇನು ಹೇಳ್ತಿದ್ರು, ಇಂಥ ಇಂಥ ಕೆಲಸ ಮಾಡಪ್ಪ, ಅವನು ಹೋಗಿ ಕ್ಷಮಾಪಣೆ ಕೇಳು, ಇನ್ನೊಂದು ಸಲ ಹಿಂಗೆ ಆಗೋದಿಲ್ಲ ಅಂತ ಕೇಳು. ಅವನು ಹೋಗಿ ಏನಾದರೂ ಸ್ವಲ್ಪ ಸಾರಿ ಕೇಳಿದ್ರೆ ಏನಾಗ್ತದೆ, ಇಮಿಡಿಯೇಟ್ಲಿ ಅವನಿಗೆ ಒಂದು ಪುಣ್ಯ ಅಂತ ಅಂಬುದು ಕೂಡ ಬರ್ತಿತ್ತು. ಆ ಪುಣ್ಯ ಈ ಒಂದು ಔಷಧ ರೂಪದಲ್ಲಿ ಬರ್ತಿತ್ತು. ರೋಗವೂ ಬರ್ತದೆ, ಔಷಧದಿಂದ ವಿಮುಕ್ತಿಯೂ ಆಗ್ತದೆ, ಉಪಶಮನ ಕೂಡ ಸಿಗುತ್ತೆ. ಹಾಗಾಗಿ ರೋಗಸ್ಥಾನ ಹೇಗೆ ಇದೆ, ಬಲವಾಗಿದೆಯಾ ಇಲ್ವ ಅಂತಂಬುದು ಆರನೇ ಮನೆ. ಶುಭಗ್ರಹಗಳ ಸಂಬಂಧ ಬಂತು ಅಂತಂದರೆ ಆರೋಗ್ಯದ ಉಪಶಮನ ಬೇಗ ಆಗುತ್ತೆ, ಯಾವುದೇ ರೋಗ ಬಂದರೆ ಬೇಗ ಕಡಿಮೆ ಆಗುತ್ತೆ. ರೋಗ ಬರೋದು ಖಚಿತ. ಮನುಷ್ಯ ಅಂತಂದರೆ ರೋಗ ಖಂಡಿತವೂ ಬರುತ್ತೆ. ಭಾಳಷ್ಟು ಜನ ಕೇಳ್ತಾರೆ 60-70 ವರ್ಷ ಆದಮೇಲೆ ನನಗೆ ಏನೂ ರೋಗ ಬರದೇ ಇಲ್ಲಂಗೆ ಆಗಲಿ, ಹೆಂಗೆ ಸಾಧ್ಯ? ಇಟ್ ಈಸ್ ಇನ್ವೈಟಬಲ್. ಹಳೆ ಕಾಲದಲ್ಲಾದರೆ ಏನೋ ಕಾಡು ಮೃಗಗಳು ಅವು ಬಂದು ನಮ್ಮನ್ನು ಕೊಂದಾಗ್ತಿತ್ತು, ಹಾಗೆ ನಮ್ಮ ಶರೀರವನ್ನು ಬಿಟ್ಟುಬಿಡ್ತಿದ್ರು. ದಾರಿ ದರೋಡೆ ಮಾಡೋರು ನಮ್ಮನ್ನು ಕೊಲ್ಲುಬಿಡ್ತಿದ್ರು, ಬಿಟ್ಟುಬಿಡ್ತಿದ್ವಿ. ಅತಿಯಾದಂಥ ಶಿಕ್ಷೆಗಳಿತ್ತು, ಆದ ಕಾರಣ ಸರ್ಕಾರ ರಾಜ ನಮ್ಮನ್ನು ಕೊಲ್ಲುಬಿಡ್ತಿದ್ದ, ಆವಾಗೂ ಸತ್ತು ಹೋಗ್ತಿದ್ವಿ. ಬೇರೆ ದೇಶದವರು ನಮ್ಮ ಮೇಲೆ ದಾಳಿ ಮಾಡಿದಾಗ ಆವಾಗೂ ನಮ್ಮ ಪ್ರಾಣಗಳು ಹೋಗ್ತಿತ್ತು. ಏನಾದರೂ ವ್ಯಾಧಿಗಳು ಎಪಿಡೆಮಿಕ್ ಬಂದಾಗ ಆವಾಗೂ ನಮ್ಮ ಶರೀರವನ್ನು ನಾವು ಕಳ್ಕೊಳ್ತಿದ್ವಿ. ಎಷ್ಟೋ ನಮಗೆ ಆವಾಗ ಟ್ರೀಟ್ಮೆಂಟೇ ಇಲ್ಲ ಅದಕ್ಕೆ. ಹೀಗೆ ಶರೀರವನ್ನು ಕಳ್ಕೊಂಡ್ಬಿಡ್ತಿದ್ವಿ. ಆದರೆ ಇವತ್ತು ಇದು ಯಾವುದೂ ಇಲ್ಲ. ರೋಗಗಳು ಬಂದ್ರೂ ನಮಗೆ ಮೆಡಿಸನ್ ಇದೆ. ಒಂದು ದೇಶ ಇನ್ನೊಂದು ದೇಶದ ಮೇಲೆ ಅಟ್ಯಾಕ್ ಮಾಡೋ ಸ್ಥಿತಿ ಕಡಿಮೆ, ಎಲ್ಲರ ಹತ್ರ ನ್ಯೂಕ್ಲಿಯರ್ ವೆಪನ್ಸ್ ಇದೆ, ಹಾಗಾಗಿ ಅದಾಗೋ ಸ್ಥಿತಿ ಇಲ್ಲ. ಕಾಡು ಮೃಗಗಳಿಲ್ಲ, ನಾವು ಅದನ್ನು ಕೊಲ್ಲದೇ ಇದ್ದರೆ ಸಾಕು, ಅದನ್ನು ಕಾನೂನು ಮಾಡಿದ್ದೇವೆ. ಇನ್ನು ನಮಗೆ ಒಂದು ವ್ಯವಸ್ಥೆ ಹೇಗೆ ಈ ಪ್ರಪಂಚವನ್ನು ಬಿಟ್ಟು ಹೋಗಲಿಕ್ಕೆ? ಕೊನೆಯ ಕಾಲಕ್ಕೆ ರೋಗ. ಈಗ ನಮಗೆ ಕಣ್ಣಿಗೆ ಕಾಣಿಸೋಂಥ ರೋಗ ಇದನ್ನು ಸೃಷ್ಟಿ ಮಾಡ್ತಾ ಇದ್ದಾನೆ ಭಗವಂತ. COVID-19 ಬಂತು, ಮೇ ಬಿ ಭವಿಷ್ಯದ 2021, 2022, 2023 ಯಾರಿಗೆ ಗೊತ್ತು? ಭಗವಂತಗೆ ಗೊತ್ತಿಲ್ಲದೆ ಏನೂ ನಡೆಯಲ್ಲ. ವೇದವ್ಯಾಸರೊಂದು ಮಾತು ಹೇಳ್ತಾರೆ, ಇಷ್ಟುವರೆಗೂ ಈ ಪ್ರಪಂಚದಲ್ಲಿ ನಡಿಬಾರದ್ದು ಯಾವುದೂ ನಡೆದಿಲ್ಲ, ನಡೆಯುವಂಥದ್ದು ಯಾವುದ್ರ ಕೈಲೂ ತಡೆಯೋಕ್ಕಾಗಲಿಲ್ಲ ಅಂತಂದರೆ ಈ ರೋಗಗಳು ಕೂಡ ಭಗವಂತಗೆ ಗೊತ್ತಿದ್ದೇ ಆಗ್ತದೆ, ಸೃಷ್ಟಿ ಮಾಡ್ತಾನೆ. ಒಂದು ವ್ಯವಸ್ಥೆ ಹೋಗಬೇಕಾದ್ರೆ ಒಂದು ವ್ಯವಸ್ಥೆ ಆಗಬೇಕಲ್ಲ. ಸೊ ಹಾಗಾಗಿ ರೋಗಸ್ಥಾನ ಬಲವಾಗಿದ್ದರೆ, ಅದಕ್ಕೆ ಶುಭ ಸಂಬಂಧ ಬಲ್ಲದೇ ಇದ್ದರೆ ಅವನಿಗೆ ರೋಗ ಅಂತಂಬುದು ಬರುತ್ತೆ, ಉಪಶಮನ ಕಡಿಮೆ ಆಗುತ್ತೆ. ಅದೇ ರೋಗಸ್ಥಾನಕ್ಕೆ ಶುಭಗ್ರಹಗಳ ಸಂಬಂಧ ಬಂತು ಅಂದರೆ ಅನುಕೂಲ ಆಗ್ತದೆ, ರೋಗ ಬರುತ್ತೆ. ರೋಗ ಅಂತಂಬುದು ಮನುಷ್ಯನಿಗೆ ಸಾಮಾನ್ಯ. ಅದು ಹೇಗಿರುತ್ತೆ ಅಂತಂದರೆ, ಡಾಕ್ಟರ್ ಹತ್ರ ಹೋಗಿ ನನಗೊಂದು ಒಳ್ಳೆಯ ಔಷಧ ಕೊಡಿ, ಹೇಗಿರಬೇಕು ಅಂತಂದರೆ, ನಾನು ಸಿಗರೇಟ್ ಸೇದಿದ್ರೂ ನನ್ನ ಶರೀರ ಏನಾಗಬಾರ್ದು, ನಾನು ಬೇಕಾದಷ್ಟು ಹೆಂಡ ಕೊಡ್ತೀನಿ ನನ್ನ ಶರೀರ ಏನಾಗಬಾರ್ದು, ನಾನು ಸಮಸ್ತ ಸುಖಗಳನ್ನೂ ಪಡ್ತೀನಿ, ಯಾವ ರೋಗವೂ ಬರದಂತೆ ನೀವೇನಾದರೂ ಔಷಧ ಕೊಡ್ತೀರಾ ಅಂತಂದರೆ, ಈ ಪ್ರಪಂಚದಲ್ಲಿ ಯಾರ ಕೈಲೂ ಕೊಡಲಿಕ್ಕಾಗಲ್ಲ. ನಾನು ಐಸ್ ಕ್ರೀಮ್ ತಿಂತಾ ಇರ್ತೀನಿ, ಯಾರು ನನಗೆ ನೆಗಿಬಾರ್ದು, ಆ ಥರ ಏನೋ ಟ್ಯಾಬ್ಲೆಟ್ ಇದೆಯಾ? ನೋ, ಇಲ್ಲ. ಹಾಗೆ ರೋಗವನ್ನು ಬರಲಾರದೇ ತಡೆದಕ್ಕೆ ಯಾವ ವ್ಯವಸ್ಥೆಯೂ ಇಲ್ಲ. ಮನುಷ್ಯ ಭೂಮಿ ಮೇಲೆ ಹುಟ್ಟಿದ ಮೇಲೆ ಯಾವುದೋ ಒಂದು ರೂಪದಲ್ಲಿ ಹೋಗಬೇಕಾದ್ದೆ. ಆದರೆ ಉಪಶಮನ ಮಾಡಿ ನಾವು ಚೆನ್ನಾಗಿ ಆರೋಗ್ಯವನ್ನು ನೋಡಿಕೊಂಡಾಗ ಕೊನೆಯ ಕಾಲಕ್ಕೆ ನಮ್ಮ ಆಯುಷ್ ಕೊನೆಯ ಕಾಲಕ್ಕೆ ಅದರ ಇದಾಗುತ್ತೆ. ಇಲ್ಲದಿದ್ದರೆ ಮಧ್ಯದಿಂದಲೇ ನಾವು ಒದ್ದಾಡ್ತಾ ಇರ್ತೇವೆ, ಪ್ರಾಣ ಏನು ಹೋಗಲ್ಲ, ಮಧ್ಯದಿಂದಲೇ ನಾವು ನರಳಾಡ್ತಾ ಇರ್ತೀವಿ, ಆರೋಗ್ಯ ತೊಂದರೆ, ಆರೋಗ್ಯ ತೊಂದರೆ, ಆರೋಗ್ಯ ತೊಂದರೆ ಅಂತ. ಇದರಿಂದ ಏನಾಗುತ್ತೆ, ಮಾಡಬೇಕಾದ ಕೆಲಸ ಪರ್ಫೆಕ್ಟಾಗಿ ಮಾಡಲಿಕ್ಕೆ ಆಗೋದಿಲ್ಲ, ಅದು ಪ್ರಾಬ್ಲಮ್ ಆಗುತ್ತೆ. ಸೊ ಇದು ರೋಗಸ್ಥಾನಾಧಿಪತಿಯ ಬಲ. ಬಲ ಇದ್ದರೂ ಸರಿ ಹೋಗಲ್ಲ, ಶುಭ ಸಂಬಂಧ ಬರಬೇಕು. ಇಲ್ಲಿ ಒಂದು ಪ್ರಾಬ್ಲಮ್ ಇದೆ. ಒಂದು ವೇಳೆ ರೋಗಸ್ಥಾನಕ್ಕೆ ಶುಭ ಸಂಬಂಧ ಅಂದರೆ, ಈಗ ಸಪೋಸ್ 6ನೇ ಮನೆ ಶುಭಗ್ರಹಗಳಿತ್ತು ಅಂತ ಅಂದ್ಕೊಳ್ಳಿ,
ರೋಗಸ್ಥಾನಕ್ಕೆ ತುಂಬ ಒಳ್ಳೆಯದೇ, ಆದರೆ ಯಾವುದೇ ಒಂದು ಗ್ರಹ 6, 8, 12 ಮನೆಗಿರೋದು ಒಳ್ಳೆಯದಲ್ವಲ್ಲ, ಅದು ಆ ಥರ ನೆಗೆಟಿವ್ ಆಗುತ್ತಲ್ವ? ತಪ್ಪಿಲ್ಲ. ಈಗ ಒಂದು ಲೌಕಿಕವಾದಂಥ ಒಂದು ಎಕ್ಸಾಂಪಲ್ ಕೊಡ್ತೇನೆ. ಒಬ್ಬ ಭಕ್ತ ಏನು ಮಾಡಿದ್ದಾನೆ, ದೊಡ್ಡ ಒಂದು ಬಾರ್ ಓಪನ್ ಮಾಡಿದ್ದಾನೆ, ವೈನ್ ಆ್ಯಂಡ್ ಬಾರ್ ಓಪನ್ ಮಾಡಿದಾಗ ಒಳ್ಳೆ ಮುಹೂರ್ತ ಇಟ್ಕೊಂಡ, ಸೆಂಟಿಮೆಂಟು, ಯಾಕಂದರೆ ನನಗೆ ತುಂಬ ಅನುಕೂಲ ಆಗಬೇಕು ಅಂತ ಹೋಗಿ ಯಾರನ್ನ ಒಬ್ಬನ ಇನ್ವೈಟ್ ಮಾಡಬೇಕಲ್ಲ. ಸೊ ಅವನಿಗೆ ಒಬ್ಬ ಸ್ವಾಮೀಜಿ ಒಬ್ಬರಿದ್ದು, ಗುರುಗಳಿದ್ದರು, ಅವ್ರನ್ನ ಇನ್ವೈಟ್ ಮಾಡ್ತಾನೆ. ಇಲ್ಲ, ನೀವು ಬಂದು ನಮ್ಮ ಶಾಪನ್ನು ಓಪನ್ ಮಾಡಬೇಕು. ಓಪನ್ ಮಾಡಿದ ಮೇಲೆ ಏನು ಮಾಡಬೇಕು? ಸ್ವಲ್ಪ ಕೂತ್ಕೋಬೇಕು, ಕುಡಿಯೋದೋ ಬಿಡಿಯೋದೋ ಏನೋ ಇರ್ತದೆ. ಅದೇ ಸ್ವಾಮಿಗಳು ಬಾರಿಗೆ ಹೋಗಿ ಓಪನ್ ಮಾಡಿ ಅವರೇನು ಕುಡಿದೇ ಇದ್ರು, ಇಲ್ಲಪ್ಪ ನಾನು ಕುಡಿಯೋದಿಲ್ಲ, ಬೇಕಾದ್ರೆ ನಾನು ಅಲ್ಲಿ ನನ್ನ ಕಮಂಡದಲ್ಲಿರುವಂಥ ನೀರು ಒಂದು ಗ್ಲಾಸ್ ಕುಡಿದು ಬರ್ತೇನೆ ಅಂತ ಹೇಳ್ತಾನೆ, ನಾನು ವೈನೆಲ್ಲ ತೊಗೊಳ್ಳೋದಿಲ್ಲ. ಸರಿ, ಬಾರಿಗೆ ಬರ್ತಾರೆ, ಕೂತ್ಕೊಳ್ತಾರೆ, ಅವ್ರ ಕಮಂಡಲದಲ್ಲಿರುವಂಥ ಒಂದು ಗ್ಲಾಸಲ್ಲಿ ನೀರು ಕುಡಿತಾರೆ. ಮೀಡಿಯಾರ್ ಏನು ಬರುತ್ತೆ, ಅವ್ರ ಕಮಂಡಲದಿಂದ ನೀರು ಹಾಕ್ಕೊಂಡ್ರ, ಎಲ್ಲಿಂದ ನೀರು ಹಾಕ್ಕೊಂಡ್ರ ಗೊತ್ತಾಗಲ್ಲ. ಅವ್ರು ನಿಜವಾಗೂ ಒಂದು ಔಷಧವನ್ನು ತೊಗೊಂಡ್ರೂ ಕೂಡ ಅದು ವೈನ್ ಅಂತಲೇ ತೋರಿಸ್ತಾರೆ, ಯಾಕಂದರೆ ಬಾರಲ್ಲಿ ಕೂತಿದ್ದಾರಲ್ಲ, ನ್ಯಾಚುರಲ್ಲಿ ಬಾರಲ್ಲಿ ಕೂತಿ ಏನು ಮಾಡ್ತಾರೆ, ಸಾಧನೆ ಮಾಡ್ಕೊಳ್ಳೋಕೆ ಹೋಗ್ತಾರೆ. ಸ್ವಾಮಿಗಳ ಬಾರಿಗೆ ಹೋದರೆ ಬಾರ್ ಓನರ್ಗೆ ತುಂಬ ಒಳ್ಳೆಯದು, ಯಾಕಂದರೆ ಯಾವ ಜನ್ಮದ ಸುಕೃತವೇ ಏನು, ನನ್ನ ಬಾರಿಗೆ ಸ್ವಾಮಿಗಳೇ ಬಂದು ಓಪನ್ ಮಾಡಲಿಕ್ಕೆ ಬಂದಿದ್ದಾರೆ ಅಂತ. ಆದರೆ ಸ್ವಾಮಿಗಳ ಕ್ಯಾರೆಕ್ಟರ್ ಕೆಟ್ಟೋಗ್ತದೆ. ಅದೇ ರೀತಿ ಒಂದು ಶುಭಗ್ರಹ 6ನೇ ಮನೆಗಿದ್ದರೆ ಏನಾಗ್ತದೆ, 6ನೇ ಮನೆಗೆ ತುಂಬ ಒಳ್ಳೆಯದಾಗ್ತದೆ, ರೋಗದಿಂದ ವಿಮುಕ್ತರಾಗ್ತಾರೆ, ತುಂಬ ಅನುಕೂಲ. ಬಟ್ ಆ ಶುಭಗ್ರಹದ ಕಾರಕತ್ವಗಳೇನಿದೆ ಅವು ಕೆಟ್ಟೋಗ್ತವೆ. ಈಗ 6ನೇ ಮನೆ ಗುರು ಇದ್ದಾನೆ, 6ನೇ ಮನೆ ತುಂಬ ಒಳ್ಳೆಯದು, ಏನು ರೋಗಗಳೆಲ್ಲ ಜಾಸ್ತಿ ಬರಲ್ಲ, ಬಂದರೂ ಬೇಗ ಕಡಿಮೆ ಆಗ್ತದೆ. ಬಟ್ ಆ ಗುರುವಿನ ಕಾರಕತ್ವಗಳೇನಿದೆ, ಧನಕಾರಕ, ಕುಟುಂಬಕಾರಕ, ಇವೆಲ್ಲ 6ನೇ ಮನೆಗಿದ್ರೆ ಏನಾಗ್ತದೆ, ಪಾಪ ಸಂಬಂಧ ಬಂದರೆ ತೊಂದರೆ ಆಗ್ತದೆ. ಆರೋಗ್ಯ ವಿಚಾರಕ್ಕೆ ಒಳ್ಳೆಯದು, ಬೇರೆ ವಿಚಾರಕ್ಕೆ ಕೆಟ್ಟದ್ದು. ಆದರೆ ಎಲ್ಲದಕ್ಕೂ ಮುಂಚಿತವಾಗಿ ಶರೀರಕ್ಕೆ ಆರೋಗ್ಯ ಇರಬೇಕು ಸಾಧನೆ ಮಾಡಬೇಕಾದ್ರೆ. ಆ ಪ್ರಯಾರಿಟಿಯಲ್ಲಿ ತೊಗೊಂಡ್ರೆ ಇದು ಒಳ್ಳೆಯದು. ಬೇರೆ ಪ್ರಶ್ನೆಗಳು ನೋಡಿದಂತೆ ಇದನ್ನು ನೋಡಲಿಕ್ಕೆ ಬರೋದಿಲ್ಲ, ಇದು ಡಿಫ್ರೆಂಟ್. ಎಲ್ಲವೂ ಕೇಂದ್ರ ಸ್ಥಾನಗಳು ಬೇಕು, ಕೋಣ ಸ್ಥಾನಗಳು ಬೇಕು, ಬಟ್ ರೋಗಸ್ಥಾನ ನಮಗೆ ರೋಗ ಬೇಡ ಅಂತ ಪ್ರಶ್ನೆ ಬರುತ್ತೆ. ರೋಗ ಕೂಡ ಬೇಕು ಅಂತ ಯಾರಿಗೆ ಇನ್ವೈಟ್ ಮಾಡಲ್ಲ, ಆದರೆ ನಮಗೆ ಬೇಡ. ಹಾಗಾಗಿ ಇದನ್ನು ನೋಡೋದೇ ಒಂಥರ ಡಿಫ್ರೆಂಟಾಗಿ ನೋಡಬೇಕಾಗ್ತದೆ. ಈಗ ಒಂದು ಎಕ್ಸಾಂಪಲ್ ವೈಸ್ ನಾವು ನೋಡೋಣ. ಒಂದು ಎಕ್ಸಾಂಪಲ್ ತಗೊಂಡಿದ್ದೇವೆ, ಧನುರ್ಲಗ್ನದ ಜಾತಕ. ಸಪ್ತಮ ಸ್ಥಾನದಲ್ಲಿ ಸೂರ್ಯ ಬುಧ, ಷಷ್ಠ ಸ್ಥಾನದಲ್ಲಿ ಕುಜ, ದ್ವಿತೀಯ ಕೇತು, ಅಷ್ಟಮ ಶುಕ್ರ ರಾಹು, ದಶಮ ಗುರು ಚಂದ್ರ ಶನಿ. ಇದು ಒಂದು ಜಾತಕ. ಇದನ್ನು ಷಷ್ಠ ಸ್ಥಾನ, ಷಷ್ಠಕಾರಕ ಬಲ, ಷಷ್ಠಾಧಿಪತಿ ಬಲವನ್ನು ನೋಡೋಣ. ಬಟ್ ನೋಡುವ ಪದ್ಧತಿ ಇಸ್ ಪ್ರಿನ್ಸಿಪಲ್ ಇಸ್ ಸೇಮ್, ಬಟ್ ನೋಡುವಂಥ ಅರ್ಥ ತಿಳ್ಕೊಳ್ಳುವಂಥ ಪದ್ಧತಿ ಬೇರೆ ಥರ ಇರುತ್ತೆ. ಈಗ 6ನೇ ಮನೆಯಲ್ಲಿ ಶುಭಗ್ರಹಗಳಿದ್ದರೆ ಯಾವುದೇ ರೋಗ ಬಂದರೂ ಬೇಗ ಉಪಶಮನ ಆಗುತ್ತೆ, ಎಲ್ಲ ಕಂಫರ್ಟಬಲ್ ಆಗಿರುತ್ತೆ. ಅದೇ 6ನೇ ಮನೆಗೆ ಜಾತಕದಲ್ಲಿ ಯಾರಿದ್ದಾರೆ, ಕುಜ ಇದ್ದಾನೆ, ಒಂದು ಇನ್ನೊಂದು ನೋಡಿದೆ, ಪಾಪಗ್ರಹಗಳು ಪಾಪ ಸ್ಥಾನದಲ್ಲೇ ಇರಬೇಕು. ಲೌಕಿಕವಾಗಿ ಸುಖವನ್ನು ಪಡಿಬೇಕಾದರೆ ಪಾಪಗ್ರಹಗಳು ಶುಭ ಸ್ಥಾನದಲ್ಲಿದ್ದರೆ ಸುಖ ಹೊರಟೋಗುತ್ತೆ, ಪಾಪಸ್ಥಾನದಲ್ಲೇ ಇದ್ದರೆ ಒಳ್ಳೆಯದು. ಓಕೆ, ಈಗ ಬಾರಿಗೆ ಹೋಗೋರು ನೋಡಿ, ಒಬ್ಬ ಕುಡಿಯೋನು ಇನ್ನೊಬ್ಬ ಕುಡಿದೇ ಇರೋನನ್ನು ಕರ್ಕೊಂಡು ಹೋಗ್ತಾರೆ, ಅವನು ಕೂಡ ಕುಡಿದನ್ಕೊಳ್ಳಿ, ಬೇಗ ಖರ್ಚಾಗೋತೆ, ಇವನಿಗಿನ ಜಾಸ್ತಿ ಅವನೇ ಕುಡಿದು ಬಿಡ್ತಾನೆ. ಆದರೆ ಅವನಿಗೆ ಇನ್ನೊಬ್ಬ ಫ್ರೆಂಡ್ ಇರ್ತಾನೆ, ಅವನು ಏನೂ ಕುಡಿಯೋದಿಲ್ಲ ಅಂತ ಅಂದ್ಕೊಳ್ಳಿ, ಅವನಿಗೇನು ಖರ್ಚಿಲ್ಲ, ಇವನಿಗೆ ಸಪೋರ್ಟ್ ಇರ್ತೆ, ಸೊ ನೋಡ್ತಾ ಕೂತಿರ್ತಾನೆ, ಮಾತಾಡ್ತಾ ಇರ್ತಾನೆ, ಒಂದು ವೇಳೆ ಕೆಳಗೆ ಬಿದ್ದರೆ ಕರ್ಕೊಂಡು ಹೋಗ್ತಾನೆ. ಇಬ್ಬರೂ ಕುಡಿದವರು ಅಂದ್ಕೊಳ್ಳಿ, ಅವರಿಬ್ಬರನ್ನ ಕರ್ಕೊಂಡು ಹೋಗ್ಲಿಕ್ಕೆ ಇನ್ಯಾರನ್ನ ಬೇಕು. ಹಾಗೆ ಈ ಒಂದು ಷಷ್ಠ ಸ್ಥಾನದಲ್ಲಿ ಶುಭಗ್ರಹಗಳಿದ್ದರೆ ಒಳ್ಳೆಯದು. ಇಲ್ಲೇನಾಗಿದೆ, ಷಷ್ಠ ಸ್ಥಾನದಲ್ಲಿ ಕುಜ ಇದ್ದಾನೆ, ಒಳ್ಳೆಯದಲ್ಲ. ಷಷ್ಠ ಸ್ಥಾನದಲ್ಲಿ ಪಾಪಗ್ರಹಗಳಿದ್ದರೆ ವಾತಾವರಣ ಎಲ್ಲ ಕೂಡ ರೋಗನ್ನು ಪ್ರೇರೇಪಿತ ಮಾಡುವ ಥರ ಇರುತ್ತೆ. ಕೆಲವೊಂದು ಜನ ನೋಡಿ, ಬೇಗ ಈ ಗಾಯಗಳು ಮಾಡ್ಕೊತಾ ಇರ್ತಾರೆ, ಅಡುಗೆ ಮನೆಗಾಗಲಿ ಮನೆಯಲ್ಲಾಗಲಿ, ನೆಟ್ಟಗೆ ಯಾವುದು ಕೆಲಸ ಮಾಡಲಿಕ್ಕಾಗಲ್ಲ, ಏನೋ ಒಂದು ತಗಲ್ಸ್ಕೊತಾ ಇರ್ತಾರೆ. ಸಣ್ಣ ಕೆಲವಿನ ಮಕ್ಕಳು ನೋಡಿ, ಕೈ ಗೀಚ್ಕೊತಾ ಇರುತ್ತೆ, ಏನೋ ತಗಲ್ಸ್ಕೊತಾ ಇರ್ತಾರೆ, ಏನೋ ಮಾಡ್ತಾ ಇರ್ತಾರೆ, ಸಣ್ಣ ಸಣ್ಣ ಆಕ್ಸಿಡೆಂಟ್ಸ್ ಆಗ್ತಾ ಇರುತ್ತೆ. ಆಕ್ಸಿಡೆಂಟಿಗೆ ಕಾರಣ ಯಾರು, ಕುಜ. ಸಡನ್ ಆಗೋದಕ್ಕೆಲ್ಲ ಕುಜ ಕಾರಣ. ಸೊಗೆ ಕುಜ ಷಷ್ಠ ಸ್ಥಾನದಲ್ಲಿರೋದ್ರಿಂದ ಸ್ವಲ್ಪ ಯಾವುದೇ ಕೆಲಸ ಮಾಡಿದ್ರು ಎಚ್ಚರವಾಗಿರಬೇಕಾಗ್ತದೆ. ಅದೇ ಶುಭಗ್ರಹಗಳಿತ್ತಂದ್ಕೊಳ್ಳಿ, ಏನೂ ತೊಂದರೆ ಆಗಲ್ಲ, ವಾತಾವರಣ ಎಲ್ಲ ಕೂಡ ಕಂಫರ್ಟಬಲ್ ಆಗಿರುತ್ತೆ. ಪಾಪಗ್ರಹಗಳಿದ್ದರೆ ಏನಾಗುತ್ತೆ, ವಾತಾವರಣ ಅಂತ ಎಂಬುದು ನಮಗೆ ಅನುಕೂಲವಾದ ರೀತಿಯಲ್ಲಿ ಇರೋದಿಲ್ಲ.
ನೆಕ್ಸ್ಟ್ ಈ ಷಷ್ಠ ಸ್ಥಾನದಲ್ಲಿ ಕುಜ ಇದ್ದಾನೆ ಷಷ್ಠ ಸ್ಥಾನವನ್ನು ಯಾರಾದರೂ ನೋಡ್ತಾ ಇದ್ದಾರಾ ಶುಭಗ್ರಹ ಅಂತ ಗುರು ನೋಡ್ತಾ ಇದ್ದಾನೆ ಸೊ ಗುರು ನೋಡ್ತಾ ಇರೋದ್ರಿಂದ ಒಂದು ಪ್ಲಸ್ ಏನೇ ತೊಂದರೆ ಬಂದರೂ ಕೂಡ ಉಪಶಮನ ಆಗತ್ತೆ ಸ್ವಲ್ಪ ಪುಣ್ಯ ಸಂಬಂಧ ಬಂದಿದೆ ಸ್ವಲ್ಪ ಅನುಕೂಲ ಆಗ್ತದೆ ಅಂತ ಹೇಳ್ಬೋದು ನೆಕ್ಸ್ಟ್ ಕಾರಕ ಬಲ ಕಾರಕ ಯಾರಾಗ್ತಾರೆ ಸಡನ್ ಆಗಿರುವಂಥ ರೋಗಗಳಿಗೆಲ್ಲ ಕುಜಕಾರಕ ನಿಧಾನಕ್ಕೆ ಬರೋ ರೋಗಗಳಿಗೆಲ್ಲ ಶನಿಕಾರಕ ಮೆಜಾರಿಟಿ ನಾವೇನು ಮಾಡ್ತೀವಿ ಶನಿಯನ್ನು ಮಾತ್ರವೇ ನೋಡ್ತೇವೆ ಸಡನ್ನಾಗಿ ಬಂದಾಗ ಅವರೇ ಬರ್ತಾರೆ ಏನಾಗಿದೆ ಅಂತ ಸೊ ನಾವು ನಿಧಾನವಾಗಿ ಏನಾದರೂ ಶರೀರದಲ್ಲಿ ಏನಾದರೂ ರೋಗ ಇದೆಯಾ ಅಂತಂಬುದು ನೋಡ್ತೇವೆ ಸಡನ್ನಾಗಿ ಬರೋ ರೋಗಗಳ ಬಗ್ಗೆ ನಾವೇನು ತಲೆ ಕೆಡಿಸ್ಕೊಳ್ಳಿಕ್ಕಾಗಲ್ಲ ಏನು ಮಾಡ್ತೇವೆ ಜಾಗೃತಿಯಾಗಿರಲಿ ಅಂತ ಹೇಳ್ತೇವೆ ಅಷ್ಟು ಅದೇ ಅಬ್ಸರ್ವ್ ಮಾಡೋಣ ಸೊ ಕುಜ ನೋಡಿ ಕುಜ ಆರನೇ ಮನೆಯಲ್ಲಿದ್ದಾನೆ ಒಳ್ಳೆಯದಲ್ಲ ಪ್ಲಸ್ ಗುರುದೃಷ್ಟಿ ಇದೆ ಕುಜನ ಮೇಲೆ ಒಳ್ಳೆಯದು ಬೇರೆ ಯಾರಾದರೂ ಇದ್ದಾರೆ ಜೊತೆ ಯಾರೂ ಇಲ್ಲ ಸೊ ಒಂದು ಶುಭ ಒಂದು ಅಶುಭ ಹಾಗಾಗಿ 50% ಚೆನ್ನಾಗಿದೆ ಸೊ ಇವರು ಕುಜಕ್ಕೆ ಸಂಬಂಧಪಟ್ಟ ದಶೆ ಬಂದಾಗೆಲ್ಲ ಕೂಡ ಸ್ವಲ್ಪ ಎಚ್ಚರಿಕೆಯಾಗಿರಬೇಕು ನೆಕ್ಸ್ಟ್ ಮಿತ್ರಕ್ಷೇತ್ರದಲ್ಲಿದ್ದಾರೆ ಒಳ್ಳೆಯದು ನೆಕ್ಸ್ಟ್ ಶನಿ ತಗೊಳ್ಳಿ ಲಗ್ನದಿಂದ ದಶಮ ಸ್ಥಾನದಲ್ಲಿದ್ದಾನೆ ಒಳ್ಳೆಯದು ಗುರುವಿನ ಜೊತೆಗಿದ್ದಾನೆ ಒಳ್ಳೆಯದು ಚಂದ್ರನ ಜೊತೆಗಿದ್ದಾನೆ ಒಳ್ಳೆಯದು ಫ್ರೆಂಡ್ ಮನೆಗಿದ್ದಾನೆ ಅಂದರೆ ನಿಧಾನವಾಗಿ ಬರೋ ರೋಗಗಳಿಗಿಂತಲೂ ಸಡನ್ ಆಗೋ ರೋಗಗಳೇ ಜಾಸ್ತಿ ಸೊ ಇವರು ಯಾರಾದರೂ ಕೂಡ ಆರನೇ ಮನೆಗೆ ಪಾಪಗ್ರಹಗಳು ಬಂತು ಅಂತಂದರೆ ಎಸ್ಪೆಷಲಿ ಕುಜ ಬಂತು ಅಂತಂದರೆ ಸ್ವಲ್ಪ ಡ್ರೈವಿಂಗ್ ಮಾಡೋ ಕಾಲಕ್ಕೆ ರೋಡ್ ಮೇಲೆ ನಡ್ಕೊಂಡು ಹೋಗೋ ಕಾಲಕ್ಕೆ ಸ್ವಲ್ಪ ಜಾಗೃತಿಯಾಗಿರಿ ಮನೆಯಲ್ಲಿ ಸಣ್ಣ ಪುಟ್ಟದ ಕೈ ತಗಲ್ತಾ ಇರುತ್ತೆ ಚಾಕಿಂದ ಚುಚ್ಕೊಳ್ತಾ ಇರುತ್ತೆ ಏನೋ ಮಾಡ್ಕೊಳ್ತಾ ಇರ್ತಾರೆ ಅದರಿಂದ ಏನು ಪ್ರಾಬ್ಲಮ್ ಇಲ್ಲ ಹೊರಗಡೆ ರೋಡ್ ಮೇಲೆ ಹೋದಾಗ ಏನಾದರೂ ಅಪಘಾತ ಆಯಿತು ಅಂದ್ಕೊಳ್ಳಿ ರಿಸ್ಕ್ ಜಾಸ್ತಿ ಆರನೇ ಮನೆಗೆ ಕುಜ ಇದ್ದರೆ ಸ್ವಲ್ಪ ಕೇರ್ಫುಲ್ ಆಗಿರಿ ಅಂತ ನಾವು ಗೈಡ್ ಮಾಡ್ತೇವೆ ಏನಾಗುತ್ತೆ ಆಚಾರ್ಯ ಆಕ್ಸಿಡೆಂಟ್ ಏನೋ ಆಗೋ ಯೋಗ ಇಲ್ಲ ಇಲ್ಲ ಸಾಮಾನ್ಯವಾಗಿ ಹೇಳ್ತಾ ಇದ್ದೇವೆ ಸೊ ಜಾಗ್ರತೆ ಆಗಿರೋದು ಉತ್ತಮ ಅಂತ ಹೀಗೆ ಗೈಡ್ ಮಾಡ್ತೇವೆ ಇದು ಕಾರಕದ ಬಲ ಕಾರಕದ ಬಲ ಒಳಗೆ ರೋಗ ಅಂತಂಬೋದು ಹುಟ್ಟಿಕೊಳ್ಳಿಕ್ಕೆ ಅವಕಾಶ ತೋರಿಸುತ್ತೆ ನೆಕ್ಸ್ಟ್ ಷಷ್ಠಾಧಿಪತಿ ಬಲ ಹಿಂದಿನ ಜನ್ಮದಲ್ಲಿ ಪಾಪ ಏನು ಮಾಡಿದ್ದಾನೆ ಪೂರ್ವಜನ್ಮ ಕೃತಂ ಪಾಪಂ ವ್ಯಾಧಿ ರೂಪೇಣ ಪೀಡಿತ ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪ ಕೆಲವಿನ ಪರ್ಸೆಂಟ್ ವ್ಯಾಧಿ ರೂಪದಿಂದ ಬರುತ್ತೆ ಮಾನಸಿಕ ವ್ಯಾಧಿ ಆಗ್ಬೋದು ಶಾರೀರಿಕ ರುಗ್ಮತೆ ಆಗ್ಬೋದು ಸೊ ಇದು ನೋಡಿದರೆ ಆರನೇ ಮನೆ ಅಧಿಪತಿ ಯಾರಾಗ್ತಾರೆ ಶುಕ್ರ ಆಗ್ತಾನೆ ಶುಕ್ರ ಇಲ್ಲಿದ್ದಾನೆ ಅಷ್ಟಮ ಸ್ಥಾನದಲ್ಲಿದ್ದಾನೆ ಪೂರ್ವ ಜನ್ಮದ ಪಾಪಸ್ಥಾನದಲ್ಲಿದ್ದಾನೆ ಅದನ್ನೇನಂತೀವಿ ನಾವು ದುಷ್ಟಸ್ಥಾನಾಧಿಪತಿ ದುಷ್ಟಸ್ಥಾನದಲ್ಲಿರೋದನ್ನು ವಿಪರೀತ ರಾಜಯೋಗ ಅಂತ ಕರಿತೇವೆ ಸೊ ವಿಪರೀತ ರಾಜಯೋಗ ಪ್ರಾರಂಭದಲ್ಲಿ ಒಳ್ಳೆಯದಾಗಿರುತ್ತೆ ಅಂತ್ಯದಲ್ಲಿ ತುಂಬ ಕೆಟ್ಟದಾಗಿರುತ್ತೆ ಪ್ರಾರಂಭದಲ್ಲಿ ತುಂಬ ಮೇಲೆ ಕರ್ಕೊಂಡು ಹೋಗುತ್ತೆ ಅದಕ್ಕೆ ಕೊನೆಯದಾಗಿ ಏನಾಗುತ್ತೆ ಅದೇ ನಿಮಗೆ ತೊಂದರೆ ಕೊಡುತ್ತೆ ಈಗ ಕೆಲವಿನ ನೋಡ್ತಾ ಇರ್ತೀವಿ ಶ್ರೀಮಂತರನ್ನ ತುಂಬ ಮೇಲೆ ಕೊಟ್ಟೋಗ್ತಾರೆ ಆದರೆ ಒಂದೇ ಸಲ ಮೇಲಿಂದ ಕೆಳಗೆ ಬಿದ್ದು ಬಿಡ್ತಾರೆ ಆವಾಗ ತುಂಬ ನೋವಾಗ್ತದೆ ಈಗ ನಿಮ್ಮ ಒಬ್ಬ ವ್ಯಕ್ತಿಯನ್ನು ಹಕ್ಕು ತೊಂದರೆ ಕೊಡಬೇಕಂದ್ಕೊಳ್ಳಿ ಒಬ್ಬ ನಾಲ್ಕು ಗೋಡೆಗಳ ಮಧ್ಯದಲ್ಲಿ ಬಂದು ಅವನನ್ನು ಹೊಡೆದ್ರೆ ಅಂದ್ಕೊಳ್ಳಿ ಅವನಿಗೇನು ತೊಂದರೆ ಇಲ್ಲ ಮತ್ತು ಸಮಾಜದಲ್ಲಿ ಮಾಮೂಲಾಗಿ ತಿರುಗಾಡ್ತಾರೆ ಅದೇ ಅವನಿಗೊಂದು ದೊಡ್ಡ ಸನ್ಮಾನವನ್ನು ಮಾಡಿ ಆ ಸನ್ಮಾನದ ಸಭೆಯಲ್ಲೇ ಒಂದು ಚಪ್ಪಲಿ ತೊಗೊಂಡು ನಾಲ್ಕು ಏಟು ಈ ಕಡೆ ಆ ಕಡೆ ಬಾರಿಸಿದ್ರೆ ಅಂದ್ಕೊಳ್ಳಿ ಅವನಿಗೆ ಆಗುವಂಥ ಅವಮಾನ ಎಂಥದ್ದು ತುಂಬ ಅವಮಾನ ಆಗ್ತದೆ ನರಕ ಆಗ್ತದೆ ಅವನು ಸೂಸೈಡ್ ಮಾಡಿಕೊಳ್ಳೋದ್ರೂ ತಪ್ಪಿಲ್ಲ ಹಾಗೆ ವಿಪರೀತ ರಾಜಯೋಗ ಅಂದರೆ ತುಂಬ ಮೇಲಕ್ಕೆ ಕರ್ಕೊಂಡು ಹೋಗುತ್ತೆ ಒಂದು ಸಲ ಅಲ್ಲಿಂದ ಕೆಳಗೆ ಬಿದ್ದರೆ ಏನಾಗುತ್ತೆ ತುಂಬ ತೊಂದರೆ ಆಗ್ತದೆ ಸೊ ಆದರೂ ಆರೋಗ್ಯ ವಿಚಾರಕ್ಕೆ ಬಂದರೆ ಷಷ್ಠಾಧಿಪತಿ ಅಷ್ಟಮದಲ್ಲಿ ಒಳ್ಳೆಯದಲ್ಲ ರೋಗ ಬಂದರೆ ಕಡಿಮೆ ಆಗಲ್ಲ ರೋಗದ ತೀವ್ರತೆ ಜಾಸ್ತಿ ಇರುತ್ತೆ ಶರೀರ ಅನ್ಸ್ಟೇಬಲ್ ಆಗಿರುತ್ತೆ ಅಂತ ಹೇಳಬೇಕಾಗತ್ತೆ ಮತ್ತು ಶುಕ್ರ ಜೊತೆ ಯಾರಿದ್ದಾರೆ ಓನೇ ಒಂದು ಯಾರು ಶುಭಗ್ರಹ ಆದರೂ ಇದೆಯಾ ಅಂದರೆ ರಾಹು ಜೊತೆಗಿದ್ದಾನೆ ಒಳ್ಳೆಯದಲ್ಲ ಕೇತುವಿನ ದೃಷ್ಟಿ ಬಿಡ್ತಾ ಇದೆ ಒಳ್ಳೆಯದಲ್ಲ ಅದೇ ಶತ್ರುಕ್ಷೇತ್ರದಲ್ಲಿದ್ದಾನೆ ಚಂದ್ರನ ಮನೆಗೆ ಇದ್ದಾನೆ ಸೊ ಓವರಾಲ್ ನೋಡಿದ್ರೆ ಈ ಆರನೇ ಮನೆ ಅಧಿಪತಿಗೆಲ್ಲ ನೆಗೆಟಿವೇ ಬಂದಿದೆ ಒಂದು ಶುಭ ಸಂಬಂಧ ಇಲ್ಲ ಕೇಂದ್ರ ಕೋಣಸ್ಥಾನದಲ್ಲಿ ಇಲ್ಲ ಶುಭಗ್ರಹಗಳ ಜೊತೆ ಇಲ್ಲ ಶುಭಗ್ರಹಗಳು ನೋಡ್ತಾ ಇಲ್ಲ ಅದೇ ಆರನೇ ಮನೆ ಅಧಿಪತಿ ಕೇಂದ್ರ ಕೋಣಸ್ಥಾನದಲ್ಲಿ ಇತ್ತು ಅಂದ್ಕೊಳ್ಳಿ ಆ ಮನೆಗಳಿಗೆ ಕಷ್ಟ ಬಟ್ ಆರೋಗ್ಯಕ್ಕೂ ಒಳ್ಳೆಯದು ಲೌಕಿಕವಾದ ಬೆನಿಫಿಟ್ಸ್ ಜಾಸ್ತಿ ಇರದೇ ಇರ್ಬೋದು ಇಲ್ಲೇನು ಹೇಳ್ತಾರೆ ಒಂದು ಸೂತ್ರ ದುಷ್ಟಸ್ಥಾನಗಳು ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಕೇಂದ್ರ ಸ್ಥಾನಗಳು ದುಷ್ಟಸ್ಥಾನಗಳು ಪವರ್ಫುಲ್ ಆಯಿತು ಅಂದ್ಕೊಳ್ಳಿ ಕೇಂದ್ರ ಸ್ಥಾನಗಳು ವೀಕ್ ಆಗ್ತದೆ ಮನುಷ್ಯನಿಗೆ ಶತ್ರುಗಳು ರೋಗ
ಸಾಲಗಳು ಜಾಸ್ತಿ ಆದರೆ ಏನಾಗುತ್ತೆ, ಸುಖ ಕಡಿಮೆ ಆಗುತ್ತೆ. ಅದೇ ತ್ರಿಕೋಣ ಸ್ಥಾನಗಳು ತಗೊಳ್ಳಿ, ತ್ರಿಕೋಣ ಸ್ಥಾನಗಳ ಬಲವಾದರೆ, ಸಾರಿ ಒಂದು ಸಣ್ಣ ಮಿಸ್ ಆಗಿದೆ, ದುಷ್ಟ ಸ್ಥಾನಗಳ ಬಲವಾದರೆ ಕೇಂದ್ರ ಸ್ಥಾನಗಳು ಬಲವಾಗ್ತದೆ. ಕೇಂದ್ರ ಸ್ಥಾನಗಳ ಬಲ ತುಂಬ ಜಾಸ್ತಿ ಆಯಿತು ಅಂದ್ಕೊಳ್ಳಿ, ಸುಖ ಜಾಸ್ತಿ ಆದರೆ ಏನಾಗುತ್ತೆ, ರೋಗವೂ ಬರುತ್ತೆ. ಹಣ ಜಾಸ್ತಿ ಆದರೆ ಏನಾಗುತ್ತೆ, ಶತ್ರುಗಳು ಬರ್ತಾರೆ. ಅದೇ ರೀತಿ ತ್ರಿಕೋಣ ಸ್ಥಾನಗಳ ಬಲವಾಯಿತು ಅಂದ್ಕೊಳ್ಳಿ, ರೋಗ ಸ್ಥಾನ ಕಡಿಮೆ ಆಗುತ್ತೆ. ತ್ರಿಕೋಣ ಸ್ಥಾನ ಅಂತ ಅಂದ್ರೇನು, ಡಿಸಿಪ್ಲೈನ್, ಆಹಾರದ ನಿಯಮಗಳು, ಹಣದ ನಿಯಮಗಳು, ಎಲ್ಲ ನಿಯಮಗಳನ್ನ ಫಾಲೋ ಆಗೋನಿಗೆ ರೋಗ ಯಾಕೆ ಹಿಡ್ಕೊಳ್ಳುತ್ತೆ, ಹಿಡ್ಕೊಳ್ಳೋದಿಲ್ಲ. ಹಾಗಾಗಿ ತ್ರಿಕೋಣ ಸ್ಥಾನಗಳು ಅಥವಾ ಕೇಂದ್ರ ಸ್ಥಾನಗಳು ಸಂಬಂಧ ಬಂದಾಗ ಅನುಕೂಲ ಆಗ್ತದೆ. ತ್ರಿಕೋಣ ಸ್ಥಾನ ಸಂಬಂಧ ಬಂದರೆ ತುಂಬ ಒಳ್ಳೆಯದು. ಆರನೇ ಮನೆ ಸರಿ, ಇದು ಈ ಓವರಾಲ್ ಈ ಜಾತಕ ನೋಡಿದರೆ, ಸೊ ಈ ವ್ಯಕ್ತಿಗೆ ಆರನೇ ಮನೆ ಪಾಪಗ್ರಹಗಳಿರೋದ್ರಿಂದ ಫ್ರೀಕ್ವೆಂಟಾಗಿ ಆಕ್ಸಿಡೆಂಟ್ಸ್ ಆಗ್ತಾ ಇರುತ್ತೆ. ಆಕ್ಸಿಡೆಂಟ್ ಅಂತಂದರೆ ನೀವು ರೋಡ್ ಮೇಲೆ ಹೋಗೋ ಆಕ್ಸಿಡೆಂಟ್ ಅಂದ್ಕೊಳ್ಬೇಕು, ಸಡನ್ನಾಗಿ ನಡಿಬಾರ್ದು ನಡೀತಾ ಇರುತ್ತೆ. ಅದು ಕಿಚನ್ಲ್ಲಿ ಆಗ್ಬೋದು, ಎಲ್ಲಿ ಬೇಕಾದ್ರೂ ಆಗ್ಬೋದು. ನಡ್ಕೊಂಡು ಹೋಗ್ತಾ ಇರ್ತಾರೆ, ಕಾಲು ಸ್ಲಿಪ್ ಆಗಿ ಅವಾಗೇ ಒಂದು 10 ದಿನ ಬೆಡ್ ರೆಸ್ಟ್ ಆಗ್ತದೆ. ಮತ್ತು ಕಷ್ಟಾಧಿಪತಿ ಬಲಹೀನವಾಗಿರೋದ್ರಿಂದ ಹಿಂದಿನ ಜನ್ಮದ ಪಾಪ ಜಾಸ್ತಿ ಇವೆ, ಇದು ಪಾಪ ಸಂಬಂಧ ಬಂದಿದೆ. ಅದಕ್ಕೆ ಎಷ್ಟು ಬಲ ಇದೆ ಅಂತ ಅಂಬೋದು ಆ ಗ್ರಹ ಉಚ್ಚ ಸ್ಥಾನದಲ್ಲಿದೆಯೋ ನೀಚ ಸ್ಥಾನದಲ್ಲಿದೆಯೋ ಅದರ ಮೇಲೆ ಹೋಗ್ಬೋದು. ಒಂದು ವೇಳೆ ಷಷ್ಠ ಸ್ಥಾನಾಧಿಪತಿ ಉಚ್ಚ ಸ್ಥಾನದಲ್ಲಿದೆ ಅಂದ್ಕೊಳ್ಳಿ, ತುಂಬ ಪವರ್ಫುಲ್ ಆಗಿದ್ದಾನೆ, ಹೆಚ್ಚಿನ ಪಾಪ ಇದೆ. ಷಷ್ಠ ಸ್ಥಾನಾಧಿಪತಿ ನೀಚ ಸ್ಥಾನ ಅಂದ್ಕೊಳ್ಳಿ, ಹೆಚ್ಚಿನ ಪಾಪ ಇಲ್ಲ, ಬಲಹೀನವಾಗಿದೆ. ಇದು ನೀವು ರಿಯಾಲಿಟಿಯಲ್ಲಿ ನೀವು ಒಂದು ಕೆಲವಿನ ಜಾತಕಗಳನ್ನು ನೋಡಿದಾಗ ಇದರ ಅನುಭವ ಆಗುತ್ತೆ. ಮತ್ತೊಂದು ಜಾತಕವನ್ನು ನೋಡೋಣ. ಇದು ಒಂದು ಜಾತಕ, ವೃಷಭ ಲಗ್ನದ ಜಾತಕ. ಇಲ್ಲಿ ಷಷ್ಠ ಸ್ಥಾನ ನೋಡಿದರೆ ಷಷ್ಠ ಸ್ಥಾನದಲ್ಲಿ ಗುರು ಇದ್ದಾನೆ. ಷಷ್ಠ ಸ್ಥಾನದಲ್ಲಿ ಗುರು ಇರೋದು ಷಷ್ಠ ಸ್ಥಾನಕ್ಕೆ ಒಳ್ಳೆಯದು, ಬಟ್ ಗುರುವಿನ ಕಾರಕತ್ವಗಳಿಗೆ ಕೆಟ್ಟದ್ದು. ಧನಕಾರಕನಾದಂಥವನು ಪಾಪಸ್ಥಾನದಲ್ಲಿದ್ರೆ ಏನಾಗುತ್ತೆ, ಧನ ವಿಚಾರದಲ್ಲಿ ತೊಂದರೆ. ಬಟ್ ಆರೋಗ್ಯ ವಿಚಾರದಲ್ಲಿ ಒಳ್ಳೆಯದು, ಇವನಿಗೆ ದುಡ್ಡು ಇರೋದಿಲ್ಲ, ರೋಗವೂ ಜಾಸ್ತಿ ಇರಲ್ಲ. ಸೊ ಆರನೇ ಮನೆಯಲ್ಲಿ ಗುರು ಇರೋದು ಕ್ಷೇಮ, ಯಾಕಂದರೆ ಶುಭಗ್ರಹದ ಸಂಬಂಧ ಬಂದಿದೆ. ಆದ ಕಾರಣ ರೋಗವೂ ಬರುವುದಿಲ್ಲ, ಬಂದ್ರೂ ಬೇಗ ಕಡಿಮೆ ಆಗಿಬಿಡ್ತದೆ. ಷಷ್ಠ ಸ್ಥಾನಕ್ಕೆ ಶುಭಗ್ರಹಗಳ ಸಂಬಂಧ ಬಂದಿದೆ. ನೆಕ್ಸ್ಟ್ ಕುಜ, ಪಂಚಮ ಸ್ಥಾನದಲ್ಲಿದ್ದಾನೆ, ತ್ರಿಕೋಣ ಸ್ಥಾನದಲ್ಲಿದ್ದಾನೆ, ಒಳ್ಳೆಯದು. ಸರಿ, ಪಾಪಗ್ರಹ ಜೊತೆ ಇದ್ದಾನೆ, ಕೆಟ್ಟದ್ದು. ಶತ್ರುಕ್ಷೇತ್ರದಲ್ಲಿದ್ದಾನೆ, ಅಟ್ಲೀಸ್ಟ್ 1+ ಬಂದಿದೆ. ಸೊ ಹಾಗಾಗಿ ಕಂಫರ್ಟ್ ಇರುತ್ತೆ, ಆದರೂ ಕೂಡ ಸಡನ್ ಆಗುವಂಥ ವಿಚಾರಗಳಿಗೆ ಎಚ್ಚರಿಕೆಯಿಂದ ಇರಬೇಕು. ನೆಕ್ಸ್ಟ್ ಶನಿ ನೋಡಿದ್ರೆ ಪಂಚಮ ಸ್ಥಾನದಲ್ಲಿದ್ದಾನೆ, ಒಳ್ಳೆಯದು. ಪಾಪಗ್ರಹ ಆದಂಥ ಕುಜನ್ ಜೊತೆಗಿದ್ದಾನೆ, ಕೆಟ್ಟದ್ದು. ಮಿತ್ರನ ಮನೆಗಿದ್ದಾನೆ, ಒಳ್ಳೆಯದು. ಸೊ ಹಾಗಾಗಿ ಒಂದು ವೇಳೆ ರೋಗ ಏನಾದರೂ ಬಂದರೆ ಅದರ ಇಂಟೆನ್ಸಿಟಿ ಹೇಗಿರುತ್ತೆ, ಸಡನ್ ಆಗೋ ರೋಗಗಳಿಗೆ ಇಂಟೆನ್ಸಿಟಿ ಹೇಗಿರುತ್ತೆ, ಕ್ರಾನಿಕಲ್ ಡಿಸೀಸ್ಗೆ ಇಂಟೆನ್ಸಿಟಿ ಹೇಗಿರುತ್ತೆ ಅಂತ ಅಂಬೋದು ಈ ಗ್ರಹಗಳ ಮೇಲೆ ತಿಳ್ಕೊಳ್ಬೇಕು. ಕಾರಕತ್ವ ನೋಡೋದಕ್ಕೆ ಬರಲಿದ್ರೂ ಪರವಾಗಿಲ್ಲ, ಅಂದರೆ ಒಳಗೆ ಎಷ್ಟು ನಲ್ದಾಡ್ತಾ ಇದ್ದಾನೆ ಅಂತಂಬೋದಕ್ಕೆ ಮಾತ್ರವೇ ಕಾರಕ ತಗೊಳ್ತೇವೆ. ಅವನು ಎಷ್ಟು ಸಫರ್ ಆಗ್ತಾ ಇದ್ದಾನೆ ಒಳಗೆ, ಮಾಮೂಲಾಗಿ ನಮ್ಗೆ ಗೊತ್ತಾಗಲ್ಲ. ಅದನ್ನು ತಿಳ್ಕೋಬೇಕಂತಂದರೆ ಇದರಿಂದ ತಿಳ್ಕೊಳ್ಬೋದು. ನೆಕ್ಸ್ಟ್ ಪೂರ್ವಜನ್ಮದ ಪಾಪದ ಬಗ್ಗೆ ನೋಡೋಣ. ಶುಕ್ರ ಅಧಿಪತಿ ಆಗ್ತಾನೆ, ಷಷ್ಠಾಧಿಪತಿ. ಎಲ್ಲಿದ್ದಾನೆ, ನವಮ ಸ್ಥಾನದಲ್ಲಿದ್ದಾನೆ, ಒಳ್ಳೆಯದು. ಪೂರ್ವ ಪುಣ್ಯಾಧಿಪತಿಯ ಪೂರ್ವ ಪುಣ್ಯಕಾರಕ ಆದಂಥ ಬುಧನ ಜೊತೆಗಿದ್ದಾನೆ, ಒಳ್ಳೆಯದು. ಮಿತ್ರನ ಮನೆಯಾಗಿದ್ದಾನೆ. ಸೊ ಏನಾಯಿತು, ಎಲ್ಲ ಕೂಡ ಪ್ಲಸ್ಸೇ ಬಂದಿದೆ. ಸೊ ಪ್ಲಸ್ ಅಂದರೆ ಏನು, ಪೂರ್ವಜನ್ಮದ ಪಾಪದ ರೋಗದ ವಿಚಾರಕ್ಕೆ ಶುಭ ಸಂಬಂಧ ಬಂದಿರೋದ್ರಿಂದ ಹೆಚ್ಚಿನ ರೋಗದ ಕಾಟ ಇರುವುದಿಲ್ಲ, ಬಂದರೂ ಕೂಡ ಬೇಗ ಹೊರಗೆ ಬರ್ತಾನೆ, ರೋಗಗಳು ಫ್ರೀಕ್ವೆಂಟಾಗಿ ಬರುವುದಿಲ್ಲ. ಇವತ್ತು ಇಮ್ಯುನಿಟಿ ಪವರ್ ಇದ್ರೆ ಏನಾಗ್ತದೆ, ರೋಗಗಳು ಜಾಸ್ತಿ ಬರಲ್ಲ. ಯಾವುದು ಬಂದ್ರೂ ನಮ್ಮ ಆರೋಗ್ಯ ರೋಗದ ಮೇಲೆ ಫೈಟ್ ಮಾಡ್ತದೆ, ಅದೇ ಇವರಿಗೂ ಕೂಡ ರೋಗ ಜಾಸ್ತಿ ಬರುವುದಿಲ್ಲ. ಜಾಸ್ತಿ ಬರುವುದಿಲ್ಲ, ಅಸಲು ಬರುವುದಿಲ್ಲ ಅಂತಲೇ ಅರ್ಥ ಅಲ್ಲ, ಎಲ್ಲರೂ ನಡೆದಂಗೆ ಜಾಸ್ತಿ ಆಗಲ್ಲ. ಬಟ್ ಈ ಪ್ರಪಂಚದಿಂದ ಹೊರಗೆ ಹೋಗಬೇಕಾದ್ರೆ ಏನೋ ಒಂದು ವ್ಯವಸ್ಥೆ ಪ್ರಕಾರ ಆಗೇ ಆಗ್ತದೆ. ರೋಗಗಳೇ ಬರಲಾದ್ರೆ ಇನ್ನು ಹೆಂಗೆ ಹೋಗ್ತಾನೆ ಅಂತ ಅನ್ಬೋದು, ಅದಾಗ್ತದೆ. ಆದರೆ ಹೆಚ್ಚಿನ ರೋಗಗಳು ಇರುವುದಿಲ್ಲ, ಯಾಕೆಂದರೆ ಪುಣ್ಯ ಸಂಬಂಧ ಬಂದಿದೆ ಆದ ಕಾರಣ. ಹಾಗೆ ಪುಣ್ಯ ಸಂಬಂಧ ಇದೆಯಾ, ಪಾಪ ಸಂಬಂಧ ಇದೆಯಾ ಅಂತಂಬೋದು ನಾವು ಖಂಡಿತವಾಗಿ ನೋಡಿಕೊಡ್ತೇವೆ. ಜಸ್ಟ್ ಮಿನಿಮಮ್ ರೂಲ್ ಇಷ್ಟೇ, ಪೂರ್ವಜನ್ಮದ ಪಾಪಸ್ಥಾನಕ್ಕೆ ಪುಣ್ಯ ಸಂಬಂಧ ಬಂದಿದೆಯಾ, ಪಾಪ ಸಂಬಂಧ ಬಂದಿದೆಯಾ. ಮತ್ತೆ ಇನ್ನೊಂದು ವಿಚಾರ ಅಂತಂದರೆ ಕೇಂದ್ರ ಕೋಣ ಸ್ಥಾನಗಳು ತುಂಬ ರೋಲ್ ಪ್ಲೇ ಮಾಡ್ತದೆ.
ಒಂದು ಜಾತಕದಲ್ಲಿ ಇವನಿಗೆ ರೋಗದ ವಿಚಾರದಲ್ಲಾಗಲಿ ಬೇರೆ ವಿಚಾರದಲ್ಲಾಗಲಿ ಇವನಿಗೆ ಇವನು ಎಷ್ಟು ಫಿಟ್ ಆಗಿದ್ದಾನೆ ಅಂತ ತಿಳ್ಕೊಳ್ಬೇಕಾದ್ರೆ ನಾವೇನು ಮಾಡ್ತೇವೆ, ಅವರ ಜಾತಕದಲ್ಲಿ ಕೇಂದ್ರ ಕೋಣ ದುಷ್ಟ ಸ್ಥಾನಗಳನ್ನು ನೋಡ್ತೇವೆ. ಒಂದು ರೂಲ್ ಹೇಳಿದೆ, ತ್ರಿಕೋಣ ಸ್ಥಾನಗಳು ಯಾರ ಜಾತಕದಲ್ಲಿ ಬಲವಾಗಿರುತ್ತೋ ಅವರಿಗೆ ರೋಗದ ತೀವ್ರತೆ, ಶತ್ರುಗಳ ಭಯ, ಋಣದ ಭಯ ಕಡಿಮೆ ಇರುತ್ತೆ. ಏಕೆಂದರೆ ತ್ರಿಕೋಣ ಸ್ಥಾನಗಳಂದರೆ ಏನು? ಪೂರ್ವ ಜನ್ಮದ ಪುಣ್ಯ, ಫಲಾಪೇಕ್ಷ ರಹಿತವಾದ ಪುಣ್ಯ. ಅದಕ್ಕೆ ನಾವು ತ್ರಿಕೋಣ ಸ್ಥಾನಗಳನ್ನೇ ತಗೊಳ್ತೇವೆ. ಕೇಂದ್ರ ಸ್ಥಾನಗಳಂದರೆ ಏನು? ಸುಖ, ಲೌಕಿಕವಾಗಿ ಸುಖ ಪಡೆಯೋದೆಲ್ಲ ಕೂಡ ಕೇಂದ್ರ ಸ್ಥಾನ, ಅದರಿಂದ ರೋಗ ಬರಲಿಕ್ಕೆ ಅವಕಾಶ ಇದೆ. ಬಟ್ ತ್ರಿಕೋಣ ಸ್ಥಾನದಿಂದ ರೋಗ ಬರಲಿಕ್ಕೆ ಅವಕಾಶ ಕಡಿಮೆ. ಇಲ್ಲಿ ನೋಡಿ, ಈ ಎರಡು ಜಾತಕಗಳಲ್ಲಿ ನಾವು ನೋಡಿದ ಜಾತಕಗಳು ತ್ರಿಕೋಣ ಸ್ಥಾನಗಳು ಹೇಗಿದೆ ಅಂತ ನೋಡಿ. ತ್ರಿಕೋಣ ಸ್ಥಾನಗಳಲ್ಲಿ ಹಿಂದಿನ ಜನ್ಮದ ಪುಣ್ಯ ಏನಾದರೂ ಇದೆಯಾ ನೋಡಿದರೆ, ಮೊದಲನೇ ಜಾತಕ ನೋಡಿ, ಲಗ್ನ ಪಂಚಮ ನವಮ, ಇದು ತ್ರಿಕೋಣ ಸ್ಥಾನ. ಲಗ್ನಾಧಿಪತಿ ಎಲ್ಲಿದ್ದಾನೆ? ಬಟ್ ಅಧಿಪತಿಯನ್ನು ಮಾತ್ರ ನೋಡಿ, ಜಸ್ಟ್ ಎ ಗ್ಲ್ಯಾನ್ಸ್ ಅಷ್ಟೆ. ಲಗ್ನಾಧಿಪತಿಯಾದಂಥ ಗುರು ದಶಮ ಸ್ಥಾನದಲ್ಲಿದ್ದಾನೆ. ಸೊ ಕೇಂದ್ರ ಸ್ಥಾನದ ಸಂಬಂಧ ಬಂದಿದೆ, ಸೊ ಚೆನ್ನಾಗಿದೆ. ತೊಂದರೆ ಇದೆ. ಪಂಚಮಾಧಿಪತಿ ಎಲ್ಲಿದ್ದಾನೆ? ಪೂರ್ವ ಪುಣ್ಯಾಧಿಪತಿ ಆದಂಥ ಪಂಚಮಾಧಿಪತಿ ಷಷ್ಠ ಸ್ಥಾನದಲ್ಲಿದ್ದಾನೆ. ಸೊ ಆರನೇ ಮನೆಗಿದ್ದಾನೆ, ಅದು ಒಳ್ಳೆಯದಲ್ಲ, ಅಂದರೆ ಪುಣ್ಯ ಕಡಿಮೆ ಇದೆ. ಮತ್ತು ಒಂಬತ್ತನೇ ಮನೆ ಅಧಿಪತಿ ಎಲ್ಲಿದ್ದಾನೆ? ಅಗೈನ್ ಕೇಂದ್ರ ಸ್ಥಾನ ಇದ್ದಾನೆ. ಸೊ ಇಲ್ಲಿ ಎರಡು ಕೇಂದ್ರಗಳು ಒಂದು ದುಷ್ಟ ಸ್ಥಾನಗಳ ಸಂಬಂಧ ಬಂದಿದೆ. ಹಾಗಾಗಿ ಯಾವಾಗ ಪಂಚಮ ಈ ಪೂರ್ವ ಪುಣ್ಯ ಕಡಿಮೆ ಆಗುತ್ತೋ ರೋಗಕ್ಕೆ ಅವಕಾಶ ಆಗ್ತದೆ. ಈಗ ಎರಡನೇ ಜಾತಕಕ್ಕೆ ಬನ್ನಿ. ಲಗ್ನಾಧಿಪತಿಯಾದಂಥ ಶುಕ್ರ ಎಲ್ಲಿದ್ದಾನೆ? ನವಮ ಸ್ಥಾನದಲ್ಲಿದ್ದಾನೆ, ತ್ರಿಕೋಣ ಸ್ಥಾನದಲ್ಲೇ ಇದ್ದಾನೆ. ಪಂಚಮಾಧಿಪತಿಯಾದಂಥ ಬುಧ ಎಲ್ಲಿದ್ದಾನೆ? ಅವನು ಕೂಡ ತ್ರಿಕೋಣ ಸ್ಥಾನದಲ್ಲೇ ಇದ್ದಾನೆ. ನವಮಾಧಿಪತಿಯಾದಂಥ ಶನಿ ಎಲ್ಲಿದ್ದಾನೆ? ಅವನು ಕೂಡ ತ್ರಿಕೋಣ ಸ್ಥಾನದಲ್ಲೇ ಇದ್ದಾನೆ. ಸೊ ಮೂರು ಜನ ಕೂಡ ತ್ರಿಕೋಣ ಸ್ಥಾನಾಧಿಪತಿಗಳು ತ್ರಿಕೋಣ ಸ್ಥಾನದಲ್ಲೇ ಇದ್ದಾರೆ. ಹಾಗಾಗಿ ಈ ತ್ರಿಕೋಣ ಸ್ಥಾನಗಳು ಯಾವಾಗ ಬಲವಾಗಿರುತ್ತದೋ ಇವರಿಗೆ ಡಿಸಿಪ್ಲಿನ್ ಆಟೋಮೆಟಿಕ್ಕಾಗಿ ಬಂದ್ಬಿಡುತ್ತೆ. ಆಹಾರ ಎಷ್ಟು ತೊಗೊಳ್ಬೇಕು, ಎಷ್ಟು ಸಂಪಾದನೆ ಮಾಡಬೇಕು, ಇದೆಲ್ಲ ಕೂಡ ಆಟೋಮೆಟಿಕ್ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಆ ಥರ ಇದ್ದವನು ರೋಗದ ಹಾದಿಯಲ್ಲಾಗಲಿ ಶತ್ರುಗಳ ಭಯದ ಪೀಡೆಯಲ್ಲಾಗಲಿ ಬೀಳುವುದಿಲ್ಲ. ಯಾವಾಗ ಕೇಂದ್ರ ಸ್ಥಾನಗಳ ಸಂಬಂಧ ಬರುತ್ತೋ ಆವಾಗ ರೋಗ ಸ್ಥಾನದ ಅಧಿಕ ಆಗ್ತದೆ. ಕೇಂದ್ರ ಸ್ಥಾನವೇ ನಾಲ್ಕನೇ ಮನೆವೇ ಸೌಖ್ಯ, ಮನೆ ಬೇಕು, ಬಾಗಿಲು ಬೇಕು, ಎಲ್ಲ ಕಂಫರ್ಟ್ಸ್ ಬೇಕು ಅಂತಂದರೆ ಹಣ ಜಾಸ್ತಿ ಸಂಪಾದನೆ ಮಾಡಬೇಕು, ಸಾಲ ಮಾಡಬೇಕು, ಅದರಿಂದ ಜಾಸ್ತಿ ಸಂಪಾದನೆ ಮಾಡಿ ಶತ್ರುಗಳು ಇರ್ತಾರೆ, ನಮ್ಮನ್ನು ನೋಡಿ ಆಗಲದ್ದವರು ಇರ್ತಾರೆ. ಅದೇ ರೀತಿ ಏಳನೇ ಮನೆ ಬಿಸ್ನೆಸ್ಸು ಅಥವಾ ಪಾರ್ಟ್ನರ್, ಹತ್ತನೇ ಮನೆ ಅಧಿಕಾರ ಉದ್ಯೋಗ, ಇವೆಲ್ಲ ಕೂಡ ಓವರ್ ಆದರೂ ಕೂಡ ನಮಗೆ ಕಷ್ಟ ಆಗ್ತದೆ. ಬಹಳ ಜನ ಏನು ಮಾಡ್ತಾರೆ, ತುಂಬ ಶ್ರೀಮಂತರ ಮನೆಗೆ ಹುಡುಗನ್ನಾಗಲಿ ಹುಡಿಯನ್ನು ತಗೊಂಡ್ರೆ ಅಂದ್ಕೊಳ್ಳಿ, ಅದರಿಂದ ಸಮಸ್ಯೆಗಳು ಜಾಸ್ತಿ ಬರ್ತವೆ. ಹಾಗಾಗಿ ಕೇಂದ್ರ ಸ್ಥಾನಗಳಿಗೆ ಸ್ಕೋಪ್ ಇದೆ, ರೋಗಸ್ಥಾನ ಬೆಳೀಲಿಕ್ಕೆ ಸ್ಕೋಪ್ ಇದೆ. ತ್ರಿಕೋಣ ಸ್ಥಾನಗಳಿಂದ ರೋಗಸ್ಥಾನದ ಬೆಳವಣಿಗೆ ಸ್ಕೋಪ್ ಇಲ್ಲ. ಇದು ನೆಕ್ಸ್ಟ್ ಮತ್ತೊಂದು ವಿಚಾರವನ್ನು ಹೇಳಿ ಇವತ್ತು ನಾನು ಮುಗಿಸ್ತೇನೆ. ಇಲ್ಲಿ ನಾವೇನು ಮಾಡ್ತೇವೆ, ಮುಖ್ಯವಾಗಿ ಈ ಒಂದು ವಿಚಾರಕ್ಕೆ ದ್ರೇಕಾಣ ಚಕ್ರವನ್ನು ನೋಡ್ತೇವೆ. ಈ ಒಂದು ಆರೋಗ್ಯ ವಿಚಾರಕ್ಕೆ ದ್ರೇಕಾಣ ಚಕ್ರ ಅಂದರೆ ಒಂದು ನಿಮಿಷ, 7:50 ಸಮಯ ತೊಗೊಳ್ಳುತ್ತೆ, ಇನ್ನೊಂದು ಹಾಫ್ ಆನ್ ಅವರ್ ಮೇಲೆ ತೊಗೊಳುತ್ತೆ. ಬಹುಶಃ ಇದನ್ನು ನಾನು ಈ ನೆಕ್ಸ್ಟ್ ಕ್ಲಾಸ್ ಅಂದರೆ ಇನ್ ಆರನೇ ಮನೆಯಲ್ಲಿ ಇನ್ನು ಸ್ವಲ್ಪ ಡೀಪ್ ಹೋಗೋದು, ಯಾವ ಸಮಯದಲ್ಲಿ ನನಗೆ ರೋಗ ಬರಲಿಕ್ಕೆ ಅವಕಾಶ. ಈಗೆಲ್ಲ ಚೆನ್ನಾಗಿದೆ, ರೋಗ ಬರುತ್ತೆ, ಓಕೆ, ಆದರೆ ನಾನು ಕೇರ್ಫುಲ್ಲಾಗಿ ನೋಡ್ಕೋಬೇಕಾದ್ರೆ ಯಾವ ಸಮಯದಲ್ಲಿ ನನ್ನ ಶರೀರದಲ್ಲಿ ಆರೋಗ್ಯ ರೋಗಕ್ಕೆ ಸಂಬಂಧಪಟ್ಟ ವಿಚಾರ ಪ್ರಬಲತ್ತೆ. ಇದರಲ್ಲಿ ಏನು ಹೇಳ್ತಾರೆ, ಒಂದು ಸ್ಪೆಷಲ್ ಕಾನ್ಸೆಪ್ಟ್ ಹೇಳ್ತಾರೆ. ದ್ರೇಕಾಣ ಚಕ್ರವನ್ನು ತುಂಬ ಜಾಸ್ತಿ ಬಳಸ್ತೇವೆ. ದ್ರೇಕಾಣ ಚಕ್ರ ಅಂತಂದರೆ ವರ್ಗಚಕ್ರಗಳು. ನಾವು ಜಾತಕ ನವಾಂಶ ಅಂತ ಹೇಗಂತೀವೋ, ನವಾಂಶ ಅಂತಂದ್ರೆ ಏನು, ನವಮ ಅಂಶ ಅಂದರೆ ಒಂಬತ್ತು ಭಾಗಗಳು, ಒಂದು ರಾಶಿಯನ್ನು ಒಂಬತ್ತು ಭಾಗಗಳನ್ನು ಮಾಡಿದರೆ ಅದನ್ನು ನವಮ ಅಂಶ ಅಂತೀವಿ. ದ್ರೇಕಾಣ ಅಂತಂದರೆ ಒಂದು ರಾಶಿಯನ್ನು ಮೂರೇ ಮೂರು ಭಾಗ ಮಾಡ್ತೇವೆ, ಅಲ್ಲಿ ಒಂಬತ್ತು ಭಾಗ ಮಾಡ್ತೇವೆ, ಇಲ್ಲಿ ಮೂರು ಭಾಗ ಮಾಡಿ ನಾವು ವರ್ಗಚಕ್ರವನ್ನು ಕ್ಯಾಲ್ಕುಲೇಟ್ ಮಾಡ್ತೇವೆ, ಅದನ್ನು ದ್ರೇಕಾಣ ಚಕ್ರ ಅಂತೀವಿ. ಈ ದ್ರೇಕಾಣ ಚಕ್ರದ ಸಹಾಯದಿಂದ ಒಬ್ಬ ಮನುಷ್ಯನಿಗೆ ಯಾವಾಗ ಅವನಿಗೆ ಹೆಲ್ತ್ ಸಮಸ್ಯೆಗಳು ಬರುತ್ತೆ ಅಂತಂಬುದು ಹೇಳಬೇಕು. ಇಲ್ಲಪ್ಪ ನಿಮ್ಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆ ಆಗುತ್ತೆ, ಸ್ವಲ್ಪ ಎಚ್ಚರಿಕೆ ಇರು,
ಈ ತಿಂಗಳು ಸ್ವಲ್ಪ ಎಚ್ಚರಿಕೆ ಇರು ಅಂತ ಹೇಳ್ತಾ ಇರ್ತಾರೆ. ಹೇಳ್ಬೋದು 22ನೇ ದ್ರೇಕ್ಷಾಣ ಅಂತೀವಿ. 22ನೇ ದ್ರೇಕ್ಷಾಣ ಅಂತಂದರೆ ಆರನೇ ಮನೆ ಅಂತ ಅರ್ಥ. ವರ್ಗಚಕ್ರದಲ್ಲಿ ಆರನೇ ಮನೆ, ಅದು ಒಳ್ಳೆಯದಲ್ಲ. ಅದನ್ನು ಈ ದ್ರೇಕ್ಷಾಣ ಚಕ್ರವನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು, ಯಾವಾಗ ಸಮಸ್ಯೆ ಬರುತ್ತೆ ಅಂತ ನೋಡಬೇಕು. ಮತ್ತು ಈ ಒಂದು ಆರೋಗ್ಯ ವಿಚಾರಕ್ಕೆ ಪ್ರಶ್ನೆ ತುಂಬ ಜಾಸ್ತಿ ಬಳಸ್ತೇವೆ, ಪ್ರಶ್ನಚಕ್ರ. ಸೊ ಪ್ರಶ್ನೆಯಲ್ಲಿ ದೈವಜ್ಞ ವಲ್ಲಭದಲ್ಲಿ ರೋಗಸ್ಥಾನದ ಬಗ್ಗೆ ಕೂಡ ನಿಮಗೆ ಒಂದು ವಿಡಿಯೋ ಇದೆ, ಅದನ್ನು ನೀವು ನೋಡ್ಬೋದು. ಅಥವಾ ಇದರಲ್ಲೇ ನೆಕ್ಸ್ಟ್ ಕ್ಲಾಸನ್ನು ನಾನು ಹೇಳ್ತೇನೆ. ಪ್ರಶ್ನೆ, ಯಾರಾದರೂ ರೋಗದ ವಿಚಾರ ಬಂದಾಗ ಜಾತಕಕ್ಕಿಂತಲೂ ಪ್ರಶ್ನೆ ತುಂಬ ಎಫೆಕ್ಟಿವ್ ಆಗಿರುತ್ತೆ. ಅದು ಯಾವಾಗ, ಇನ್ನು ಆರೋಗ್ಯ ಸಮಸ್ಯೆ ಬಂದ್ಬಿಟ್ಟ ಮೇಲೆ. ಬರದೇ ಇದ್ದಾಗ ನಿಮಗೆ ನನಗೇನಾದರೂ ಮುಂದಿನ ಆರೋಗ್ಯ ಏನ ತೊಂದರೆ ಇದೆಯಾ ಅಂತ ಕೇಳಿದ್ರೆ ಜಾತಕ ನೋಡ್ತೇವೆ. ಆಲ್ರೆಡಿ ಹೆಲ್ತ್ ಪ್ರಾಬ್ಲಮ್ ಬಂದ್ಬಿಟ್ಟಿದೆ, ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದಾನೆ, ಹಾಸ್ಪಿಟಲ್ಲಿದ್ದಾನೆ, ಕ್ರಿಟಿಕಲ್ ಸ್ಟೇಜಲ್ಲಿದೆ, ಇಂಟರ್ಮೀಡಿಯೇಟ್, ನಾರ್ಮಲ್, ಈ ಥರ ಇದ್ದಾಗ ಪ್ರಶ್ನೆಯನ್ನು ಜಾಸ್ತಿ ಬಳಸ್ತೇವೆ. ಪ್ರಶ್ನೆಚಕ್ರದ ಸಹಾಯದಿಂದ ಇವನ ಕರೆಂಟ್ ಕಂಡೀಷನ್ ಏನಿದೆ, ಅದು ಉಪಶಮನ ಆಗುತ್ತಾ ಇಲ್ವಾ, ಹೊರಗೆ ಬರ್ತಾನೆ ಇಲ್ವಾ, ಇನ್ನೂ ಲೇಟ್ ಆಗುತ್ತಾ, ಈ ವಿಚಾರಗಳೆಲ್ಲ ಕೂಡ ನಾವು ನೋಡ್ಬೋದು. ಅದು ಪ್ರಶ್ನೆಚಕ್ರದ ಮೆಜಾರಿಟಿ ಎಲ್ಲರೂ ಕೂಡ ಆರೋಗ್ಯ ವಿಚಾರ ಯಾರಾದರೂ ಕೇಳಿದಾಗ ಪ್ರಶ್ನೆಚಕ್ರವನ್ನೇ ಬಳಸ್ತಾರೆ. ಪ್ರಶ್ನೆ ಭಾಳ ಇವೆ. ಓವರಾಲಾಗಿ ಅವನ ಹೆಲ್ತ್ ಕಂಡೀಷನ್ ಹೇಗಿದೆ ಅಂತ ಎಂಬುದಕ್ಕೆ ಮಾತ್ರವೇ ಜಾತಕ. ಮತ್ತೊಂದು ವಿಚಾರ, ಈಗ ಮಕ್ಕಳು ಹುಡ್ತವೆ, ಹುಟ್ಟಿದಾಗ ಜಾತಕ ಬರೆಸ್ತಾರೆ, ನಮ್ಮ ಮಗು ಈ ಟೈಮಿಗೆ ಹುಟ್ಟಿದೆ ಸ್ವಲ್ಪ ನೋಡಿ ಅಂತ ಹೇಳ್ತಾರೆ. ಸೊ ಆ ಟೈಮಲ್ಲಿ ನಾವು ಏನು ನೋಡಬೇಕು ಅಂತಂದರೆ ಆರೋಗ್ಯ ವಿಚಾರವನ್ನು ಮಾತ್ರವೇ ನೋಡ್ತೇವೆ, ಇನ್ನೇನೂ ನೋಡಲ್ಲ. ಆ ಮಗು ಎಜುಕೇಷನ್ ಹೇಗಿದೆ, ಪ್ರೊಫೆಷನ್ ಹೇಗಿದೆ, ಅವನ ಮದುವೆ ಹೇಗಾಗುತ್ತೆ, ಇದೆಲ್ಲ ಕೂಡ ಅವಶ್ಯಕತೆ ಇಲ್ಲ. ಪ್ರಾರಂಭದಲ್ಲಿ ನೋಡೋದು ಮಗು ಆಯುರ್ದಾಯ ಹೇಗಿದೆ, ಆರೋಗ್ಯ ಹೇಗಿದೆ, ರೋಗ ಏನಾದರೂ ಬಂದರೆ ತಟ್ಕೊಳ್ಳಿಕ್ಕೆ ಬೇಕಾದಂಥ ಶರೀರದಲ್ಲಿ ಸ್ಟ್ರೆಂಗ್ತ್ ಇದೆಯಾ, ಸ್ಟ್ರೆಂಗ್ತ್ ಇಲ್ಲದೇ ಇದ್ದರೆ ಎಕ್ಸ್ಟ್ರಾ ಕೇರ್ ಏನಾದರೂ ತಗೋಬೇಕಾ, ಇಂಥ ವಿಚಾರ ಬೇಕಾಗ್ತದೆ. ಅದಕ್ಕೆ ಮಗು ಯಾರನ್ನ ಹುಟ್ಟಿದರೆ ನಾವೇನು ಮಾಡ್ತೇವೆ, ಫಸ್ಟು ನಕ್ಷತ್ರ ದೋಷ ಏನಾದರೂ ಇದೆಯಾ, ಬಾಲಾರಿಷ್ಟ ದೋಷ ಏನಾದರೂ ಇದೆಯಾ, ಜಾತಕದಲ್ಲಿ ಬಲ ಹೇಗಿದೆ, ಬಲ ಹೇಗಿದೆ ಅನ್ನುವಂಥ ವಿಚಾರದಲ್ಲಿ ನಾವೇನು ಮಾಡ್ತೇವೆ, ಲಗ್ನ ಆರನೇ ಮನೆ, ಲಗ್ನ ಅಂತಂದರೆ ಆರೋಗ್ಯ, ಆರನೇ ಮನೆ ಅಂತಂದರೆ ರೋಗ, ಈ ಎರಡು ಮನೆಗಳಲ್ಲಿ ಯಾವುದು ಸ್ಟ್ರಾಂಗ್ ಇದೆ ಅಂತ ನೋಡ್ತೇವೆ. ಲಗ್ನ ಸ್ಟ್ರಾಂಗ್ ಇತ್ತು ಅಂದ್ಕೊಳ್ಳಿ, ಆರೋಗ್ಯ ಸ್ಟ್ರಾಂಗ್ ಇದೆ, ಸೊ ಯಾವುದೇ ರೋಗ ಬಂದರೂ ಕೂಡ ಬೇಗ ಕಡಿಮೆ ಆಗ್ತದೆ. ಯಾಕೆಂತಂದರೆ ರೋಗಕ್ಕಿಂತಲೂ ಆರೋಗ್ಯ ಸ್ಟ್ರಾಂಗ್ ಆಗಿದ್ದಾಗ. ಅದೇ ಒಂದನೇ ಮನೆಗಿಂತಲೂ ಆರನೇ ಮನೆ ಸ್ಟ್ರಾಂಗ್ ಇತ್ತು ಅಂದ್ಕೊಳ್ಳಿ, ಲಗ್ನಕ್ಕಿಂತ ಆರನೇ ಮನೆ ಸ್ಟ್ರಾಂಗ್ ಇದೆ, ಸೊ ಆರೋಗ್ಯಕ್ಕಿಂತಲೂ ರೋಗವೇ ಜಾಸ್ತಿ ಇದೆ, ಇಮ್ಯುನಿಟಿ ಪವರ್ ಕಡಿಮೆ ಇದೆ. ಯಾವುದೇ ಒಂದು ರೋಗ ಬಂದರೆ ಬೇಗ ಕಡಿಮೆ ಆಗಲ್ಲ, ಸಡನ್ನಾಗಿ ರೋಗ ಅಟ್ಯಾಕ್ ಆಗಲಿಕ್ಕೆ ಅವಕಾಶ ಇದೆ. ಅದು ಭಗವಂತನ ಸೃಷ್ಟಿ. ಈಗ ನಿಮಗೆ ಕೆಲವಿನ ಮನೆಗಳೆಲ್ಲ ನೋಡಿ, ಆ ತುಂಬ ಶ್ರೀಮಂತರ ಮನೆಗೆ ಅಥವಾ ಮಾಡರೇಟ್ ಶ್ರೀಮಂತರ ಮನೆ ನೋಡಿದ್ರೆ ಆ ಮಕ್ಕಳಿಗೆ ಸ್ವಲ್ಪ ಥಂಡಿ ಜಾಸ್ತಿ ಆದ್ರೂ ನೆಗಡಿ ಕೆಮ್ಮು ಬಂದುಬಿಡ್ತದೆ, ತುಂಬ ಸ್ವಲ್ಪ ಬಿಸಿ ಜಾಸ್ತಿ ಆದರೆ ಹೀಟ್ ಆಗಿಬಿಡ್ತದೆ, ಮೋಷನ್ಸ್ ಆಗ್ತದೆ, ಹೊಟ್ಟೆನೋವು ಬರುತ್ತೆ, ಈ ಥರ ಹಲವಾರು ತೊಂದರೆಗಳಾಗ್ತಾಯಿತ್ತು. ಅವ್ರು ತುಂಬ ಕೇರ್ಫುಲ್ಲಾಗಿ ನೋಡ್ಕೊಳ್ತಾ ಇರ್ತಾರೆ. ಆದರೆ ಕೆಲವಿನ ಮಕ್ಕಳಲ್ಲಿ ಸ್ಲಮ್ ಏರಿಯಾಸ್ ನೋಡಿ, ಅವ್ರ ಪಾಪ ಸಣ್ಣ ಸಣ್ಣ ಮಕ್ಕಳು ಬಿಟ್ಬಿಡ್ತಾರೆ ಗಾಳಿ, ಅವರೇನೋ ಕೆಲಸ ಮಾಡ್ಕೊಳ್ತಾ ಇರ್ತಾರೆ. ಈ ಮಕ್ಕಳು ಅದೇ ಸ್ಲಮ್ ಏರಿಯಲ್ಲಿ ಕೆಳಗನ್ನು ಬಿದ್ದು ಹಾಕಿ ಬಿದ್ದು ತಿಂತದೆ, ಅದಕ್ಕೆ ಯಾವ ಇನ್ಫೆಕ್ಷನು, ನಾವಾದರೆ ತುಂಬ ಇನ್ಫೆಕ್ಷನ್ ಆಗುತ್ತೆ ಕೆಳಗೆ ಬಿದ್ದು ತಿನ್ನಬಾರ್ದು ಅಂತ ಹೇಳ್ತಾರೆ. ಅವರು ಕೆಳಗೆ ಬಿದ್ದಿದ್ದೇ ತಿಂತಾರೆ, ರೋಗದ ಜೊತೆಯೇ ಆಟ ಆಡ್ತಿರ್ತಾರೆ, ಈ ಡ್ರೈನೇಜ್ಗಳ ಹತ್ರವೇ ಕೆಲಸ ಮಾಡ್ತಿರ್ತಾರೆ, ಆಟ ಆಡ್ಕೊಳ್ತಾ ಇರ್ತವೆ, ಸೊಳ್ಳೆಗಳು ಕಡಿತಾ ಇರ್ತವೆ, ಅವ್ರಿಗೆ ಬೇಕಾದಂಥ ಯಾವ ಫೆಸಿಲಿಟಿನೂ ಇರಲ್ಲ. ಆದರೆ ಆ ಮಕ್ಕಳು ತುಂಬ ಗಟ್ಟಿ ಇರ್ತವೆ, ಅವ್ರಿಗೇನೂ ಆಗೋದಿಲ್ಲ. ಇದು ಭಗವಂತನ ವೈವಿಧ್ಯ. ಯಾರಿಗೆ ಪುಣ್ಯ ಹೇಗಿದೆಯೋ ಅದರ ಪ್ರಕಾರವೇ ಆಗತ್ತೆ ಹೊತ್ತು ಇದು ಇನ್ಫೆಕ್ಷನ್ ಆಗುತ್ತೆ, ರೋಗ ಆಗುತ್ತೆ, ಇದೆಲ್ಲ ಕೂಡ ಲೌಕಿಕವಾಗಿ ಒಂದು ನೆಪ ಅಷ್ಟೆ. ಲೌಕಿಕವಾಗಿ ನಮಗೊಂದು ಕಾರಣ ಬೇಕು. ಈಗ ನಾವು ಹಾಳಾದಿವಿ ಅಂತ ಅಂದ್ಕೊಳ್ಳಿ, ನಮ್ಮ ನಾವೇ ಹಾಳು ಮಾಡಿದ್ದು ಅಂತ ಒಂದು ನೆಪ. ಆದರೂ ನಿಜವಾಗೂ ಏನಾಗಿರುತ್ತೆ, ನಾನು ಹಾಳಾಗಿದ್ದಕ್ಕೆ ನಾನು ಮಾಡಿಕೊಂಡಂಥ ಕರ್ಮನೇ ಕಾರಣ, ಬೇರೆ ಯಾರೂ ಕಾರಣ ಅಲ್ಲ. ಬೇರೆ ಯಾರೋ ಮಾಡಿದ್ದು ನಾನು ಅನುಭವಿಸೋಕ್ಕಾಗಲ್ಲ. ನನ್ನದಲ್ಲಿ ಪಾಪ ಇಲ್ಲದಿದ್ದರೆ ನಾನು ಏನೂ ಪಾಪ ಕಷ್ಟ ಅನುಭವಿಸೋದಿಲ್ಲ. ನಾನು ಹಿಂದಿನ ಜನ್ಮ ಪಾಪ ಇದ್ದರೆ ಅನುಭವಿಸ್ಲಿಂಗೆ ಬಿಡಲಿಕ್ಕಾಗೋದಿಲ್ಲ. ಅದಕ್ಕೆ ಲೌಕಿಕವಾಗಿ ಅವನು ನನ್ನ ಕೆಟ್ಟದ್ದು ಮಾಡಿದ್ದಾನೆ, ಇವನು ನನಗೆ ಲೌಕಿಕವಾದಂಥ ಒಂದು ನೆಪ ಅಷ್ಟೆ. ನಡೆಯೋದು ನಮ್ಮಲ್ಲಿ ಹೀಗೆ. ಅದೇ ರೀತಿ ರೋಗದ ವಿಚಾರದಲ್ಲಿ ಕೂಡ
ಶರೀರ ಆರೋಗ್ಯ ಚೆನ್ನಾಗಿದೆ ಅಂತಂದರೆ ಏನೂ ತೊಂದರೆ ಇಲ್ಲ, ನೀವು ಸ್ಲಮ್ ಏರಿಯಲ್ಲಿದ್ರು ಏನು ಪ್ರಾಬ್ಲಮ್ ಆಗಲ್ಲ. ಶರೀರ ವೀಕ್ ಆಗಿತ್ತು ಅಂತಂದರೆ ನಿಮಗೆ ನೆಪ, ಇನ್ಫೆಕ್ಷನ್ ಆಯಿತು, ಅದಾಯಿತು, ನೀವು ಅಲ್ಲಿ ಅದು ತಿಂದ್ರಿ ಇದು ತಿಂದ್ರಿ ಇದೆಲ್ಲ ಬರುತ್ತೆ. ಸೊ ಇದರ ಬಗ್ಗೆ ಮತ್ತಿಷ್ಟು ವಿಚಾರವನ್ನು ಬಹಳ ಇದೆ, ಮುಂದಿನ ಅಡ್ವಾನ್ಸ್ಡ್ ಕ್ಲಾಸಲ್ಲಿ ನೋಡೋಣ. ನೆಕ್ಸ್ಟ್ ಕ್ಲಾಸ್ ಅಗೈನ್ ನಾನು ದ್ರೇಕಾಣ ಚಕ್ರವನ್ನು ಮತ್ತು ಪ್ರಶ್ನೆಯನ್ನು ಟಚ್ ಮಾಡಿ ಕೆಲವಿನ ಎಕ್ಸಾಂಪಲ್ಸನ್ನು ಮಾಡೋಣ. ಇದನ್ನು ಸ್ವಲ್ಪ ಅಬ್ಸರ್ವ್ ಮಾಡಿ ಆ ರೀತಿಯಲ್ಲಿ ನೀವು ಆಲೋಚನೆ ಮಾಡಿದ ಜಾತಕಗಳನ್ನು ಪರಿಶೀಲನೆ ಮಾಡಿದರೆ ಹೆಚ್ಚಿನ ಜ್ಞಾನ ನಮಗೆ ಬರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಪಾಠವನ್ನು ನಾನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು.